ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಇವತ್ತು ನಾನು ಕ್ಲಾಸ್ ಮಾಡ್ತಾ ಇರೋದು ಫಿಸಿಕಲ್ ಜಿಯೋಗ್ರಫಿ ಪಾರ್ಟ್ ಟೂ ಅನ್ನ ಮಾಡ್ತಾ ಇದನ್ನ ಸೊ ಫಿಸಿಕಲ್ ಜಿಯೋಗ್ರಫಿ ಪಾರ್ಟ್ ಟೂ ಅಂತ ಅಂದಾಗ ಅಥವಾ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಒಳಗಡೆ ಎರಡನೇ ಭಾಗವನ್ನ ನಾವು ನೋಡಿದ್ರೆ ಮೊದಲನೇ ಭಾಗದಲ್ಲಿ ಸುಮಾರು ನಾವು ಇಪ್ಪತ್ ಕನ್ ಗಳನ್ನ ನೋಡಿದ್ವಿ ಎಂ ಸಿ ಕ್ಯೂಸ್ ಒಳಗಡೆ ಅಂಡ್ ಈ ಟಾಪಿಕ್ ಸ್ಪೆಷಲಿ ರಿಲೇಟೆಡ್ ಆಗಿ ಈ ಒಂದು ಮುಂಬರ್ತಕ್ಕಂತ ಪಿ ಸಿ ಎಕ್ಸಾಮ್ ಏನಿದೆ ನಾಳೆ ಟ್ವೆಂಟಿ ಫೈವ್ ಗೆ ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗಿ ಇಟ್ಕೊಂಡು ಮಾಡ್ತಾ ಇರೋದು ಇದು ಸೊ ಇವತ್ತು ನಾವು ಡಿಸ್ಕಶನ್ ಮಾಡ್ತಾ ಇರ್ತಕ್ಕಂತಹ ಪ್ರಾಕೃತಿಕ ಭೂಗೋಳ ಶಾಸ್ತ್ರದೊಳಗಡೆ ಒಳಗಡೆ ನೆಕ್ಸ್ಟ್ ಕ್ವಶನ್ ಯಾವ್ದಿದೆ ಟ್ವೆಂಟಿ ಫಸ್ಟ್ ಕ್ವಶನ್ ಯಾವ್ದಿದೆ ಅಂತಂದ್ರೆ ಎಸ್ ಆಕಾರದಲ್ಲಿ ಕಂಡು ಬರ್ತಕ್ಕಂತ ಸಾಗರ ಯಾವ್ದು ಅಂತ ಕೇಳಿದಾನೆ ಎಸ್ ಆಕಾರ ಅಂದ್ರೆ ಎಸ್ ಶೇಪ್ ಅಲ್ಲಿ ಇರ್ತಕ್ಕಂಥ ಇದೇನು ಎಸ್ ಶೇಪ್ ಅದೇನೋ ಈ ಎಸ್ ಶೇಪ್ ಅಲ್ಲಿ ಇರ್ತಕ್ಕಂತಹ ಈ ಒಂದು ಸಾಗರ ಯಾವುದು ಅಂತ ಕೇಳಿದಾರೆ ಆಪ್ಷನ್ ಎ ಅಟ್ಲಾಂಟಿಕ್ ಸಾಗರ ಆಪ್ಷನ್ ಬಿ ಸ್ಪೆಸಿಫಿಕ್ ಸಾಗರ ಆಪ್ಷನ್ ಸಿ ಆರ್ಕಟಿಕ್ ಸಾಗರ ಆಪ್ಷನ್ ಡಿ ಯಾವುದು ಅಂತಂದ್ರೆ ಈ ಒಂದು ದಕ್ಷಿಣ ಮಹಾಸಾಗರ ಅಂತ ಹೇಳ್ತೀವಿ ಹಾಗಾದ್ರೆ ಇಲ್ಲಿ ಅಟ್ಲಾಂಟಿಕ್ ಅಂದ್ರೆ ಇಲ್ಲಿ ಮುಖ್ಯವಾಗಿ ಎಸ್ ಆಕಾರದಲ್ಲಿ ಕಂಡು ಬರ್ತಕ್ಕಂತ ಸಾಗರ ಯಾವುದು ಅಂತಂದ್ರ ಅಟ್ಲಾಂಟಿಕ್ ಸಾಗರ ಅಂತ ಹೇಳ್ತಿವಿ ಈ ಅಟ್ಲಾಂಟಿಕ್ ಸಾಗರ ಅಂತಕ್ಕಂಥದ್ದ ಏನಾಗುತ್ತೆ ಅಂತಾರೆ ಎಸ್ ಶೇಪ್ ಒಳಗಡೆ ಕಂಡು ಬರುತ್ತೆ ಅಂದ್ರೆ ಎಸ್ ಶೇಪ್ ಒಳಗಡೆನೆ ಅಂದ್ರೆ ಅದ್ರ ಆಕಾರ ನೋಡಿದ್ರೆ ಯಾವ ರೀತಿ ಆಕಾರದಲ್ಲಿ ಇತಿ ಅಂದ್ರೆ ಎಸ್ ಆಕಾರದಲ್ಲಿದೆ ಹಾಗಾಗಿ ಎಸ್ ಶೇಪ್ ಅನ್ನ ಕಂಡು ಬರುತ್ತೆ ಸೊ ಯಾವ್ದು ಅಂದ್ರೆ ಅಟ್ಲಾಂಟಿಕ್ ಸಾಗರ ಹಾಗಾದ್ರೆ ಅಟ್ಲಾಂಟಿಕ್ ಸಾಗರ ಏನಾಗತ್ತೆ ಅಂತಂದ್ರ ಈ ಒಂದು ಎರಡನೇ ವಿಸ್ತಾರವಾಗಿರ್ತಕ್ಕಂತ ಸಾಗರವಾಗಿರೋದು ಯಾವುದು ಅಂತರ ಈ ಒಂದು ಅಟ್ಲಾಂಟಿಕ್ ಸಾಗರ ಅಂತ ಹೇಳ್ತಿವಿ ಹಾಗಾದ್ರೆ ಹೆಚ್ಚು ಕರಾವಳಿ ತೀರನ ಹೊಂದಿರತಕ್ಕಂಥ ಸಾಗರ ಯಾವುದು ಅಂತ ಅಟ್ಲಾಂಟಿಕ್ ಸಾಗರ ಅತಿ ಹೆಚ್ಚಾಗಿ ಕರಾವಳಿ ತೀರ ಪ್ರದೇಶ ಹೊಂದಿರತಕ್ಕಂಥ ಸಾಗರ ಯಾವುದು ಅಂದ್ರೆ ಅಟ್ಲಾಂಟಿಕ್ ಸಾಗರ ಹಂಗಾದ್ರೆ ಈ ಸಾಗರ ಎಲ್ಲಾ ಸಾಗರಗಳೊಂದಿಗೆ ಏನಾಗುತ್ತೆ ಅಂದ್ರೆ ಸಂಪರ್ಕ ಅಂದ್ರೆ ನಮ್ಮ ನಮ್ಮ ಪ್ರಪಂಚದಲ್ಲಿ ಏನೇನಿದಾವಲ್ಲ ಎಲ್ಲಾ ಸಾಗರಗಳ ಜೊತೆಗೆ ಪೆಸಿಫಿಕ್ ಸಾಗರ ಆಗಿರ್ಬೋದು ಹಿಂದೂ ಮಹಾಸಾಗರ ಆಗಿರ್ಬೋದು ಎಲ್ಲಾ ಸಾಗರಗಳ ಜೊತೆಗೆ ಕನೆಕ್ಷನ್ ನ ಹೊಂದಿರತಕ್ಕಂಥದ್ದು ಯಾವುದು ಅಂತಾರೆ ಅಟ್ಲಾಂಟಿಕ್ ಮಹಾಸಾಗರ ಅಂತ ಹೇಳ್ತೀವಿ ಅದೇ ರೀತಿ ಈ ಸಾಗರದಲ್ಲಿ ಏನಾಗುತ್ತೆ ಅಂತರ ಯಾವ ಒಂದು ರೇಖಾಂಶ ಹಾದು ಹೋಗುತ್ತೆ ಅಂದ್ರೆ ಜೀರೋ ಡಿಗ್ರಿ ರೇಖಾಂಶ ಹಾದು ಹೋಗುತ್ತೆ ಹಾಗಾದ್ರೆ ಅಟ್ಲಾಂಟಿಕ್ ಸರೋವರದ ಮೇಲ್ಗಡೆ ಹಾದು ಹೋಗ್ತಕ್ಕಂತಹ ಅಥವಾ ಈ ಒಂದು ಯಾವ್ದು ರೇಖಾಂಶ ಅಂತಂದಾಗ ಜೀರೋ ಡಿಗ್ರಿ ರೇಖಾಂಶ ಹಾದು ಹೋಗುತ್ತೆ ಸೊ ಹಾಗಾಗಿ ಎಸ್ ಆಕಾರದಲ್ಲಿ ಕಂಡು ಈ ಒಂದು ಸಾಗರ ಯಾವುದು ಅಂತಂದ್ರೆ ಅಟ್ಲಾಂಟಿಕ್ ಸಾಗರ ಅಂತ ಹೇಳ್ತೀವಿ ಅತಿ ಹೆಚ್ಚು ಮಳೆ ತರ್ತಕ್ಕಂಥ ಮೋಡಗಳು ಯಾವುದು ಅಂತ ಕೇಳಿದಾರೆ ಅದ್ರ ಅತಿ ಹೆಚ್ಚು ಮಳೆಗಳನ್ನ ಉಂಟು ಮಾಡ್ತಕ್ಕಂತಹ ಮೋಡಗಳು ಯಾವ ಮೋಡಗಳು ಅತಿ ಹೆಚ್ಚಾಗಿ ಮಳೆಗಳನ್ನ ಉಂಟು ಮಾಡ್ತವೆ ಅಂತ ನೋಡಿದಾಗ ಆಪ್ಷನ್ ಎ ಯಾವುದು ಅಂತ ನಿಂಬಸ್ ಕ್ಲೌಡ್ಸ್ ಅಥವಾ ನಿಂಬಸ್ ಮೋಡಗಳು ಅಂತ ಹೇಳ್ತೀವಿ ಆಪ್ಷನ್ ಬಿ ಯಾವುದು ಅಂತ ಕ್ಯಮ್ಯುಲಸ್ ಮೋಡಗಳು ಅಂತ ಹೇಳ್ತೀವಿ ಆಪ್ಷನ್ ಸಿ ಸಿರಸ್ ಮೋಡಗಳು ಅಂತ ಹೇಳ್ತೀವಿ ಆಪ್ಷನ್ ಡಿ ಯಾವುದು ಅಂತ ಸ್ಟ್ಯಾಟಸ್ ಕ್ಲೌಡ್ಸ್ ಅಂತ ಹೇಳ್ತೀವಿ ಹಾಗಾದ್ರೆ ಅತಿ ಹೆಚ್ಚಾಗಿ ಮಳೆ ತರ್ತಕ್ಕಂತ ಮೋಡಗಳು ಯಾವಾಗಿರ್ತಾವೋ ಅಂತಂದ್ರೆ ದಟ್ ಇಸ್ ನಿಂಬಸ್ ಕ್ಲೌಡ್ಸ್ ಅಂತ ಹೇಳ್ತೀವಿ ಯಾವ್ದಾಗತ್ತೆ ಅಂತಂದ್ರೆ ನಿಂಬಸ್ ಕ್ಲೌಡ್ಸ್ ಅಂದ್ರೆ ಆ ಅತಿ ಹೆಚ್ಚಾಗಿ ಉಂಟು ಮಾಡತಕ್ಕ ಮೋಡಗಳು ಯಾವುದು ಅಂತಾಗ ನಿಂಬಸ್ ಕ್ಲೋಡ್ಸ್ ಅಂತ ಹೇಳ್ತೇವೆ ಹಂಗಾದ್ರೆ ಇಲ್ಲಿ ಇದಕ್ಕೆ ಇನ್ನೊಂದ್ ಹೆಸರಿಂದ ಕೂಡ ಕರೀತಾರೆ ಯಾವ್ದು ಅಂತರ ರಾಶಿ ವೃಷ್ಟಿ ಮೋಡಗಳು ಅಂತ ಕರೀತಾರೆ ಅದಕ್ಕಿಂತ ಈಸಿ ಆಗಿರೋದು ಯಾವ್ದು ಅಂತರ ನಿಂಬಸ್ ಕ್ಲೌಡ್ಸ್ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಳ್ರಿ ಅಂಡ್ ಸುಮಾರು ಸರಿ ಎಕ್ಸಾಮ್ ಒಳಗಡೆ ಕೇಳಿದಾನು ಕೂಡ ಆಪ್ಷನ್ ಒಳಗಡೆ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ಕನ್ನಡದೊಳಗಡೆ ಕೊಡೋದಕ್ಕಿಂತ ಇಂಗ್ಲಿಷ್ ಒಳಗಡೆ ಅತ್ಯೇಚ ಕೊಡಿದ್ದಾನೆ ಸೊ ನಿಂಬಸ್ ಕ್ಲೌಡ್ ಅಂತ ಹೇಳ್ತೀವಿ ಸೊ ಅದ್ರ ಈ ಮೋಡಗಳು ಅತಿ ಹೆಚ್ಚು ಏನಾಗ್ತಾವ ಅಂತರ ಮಳೆ ಮತ್ತು ಹಿಮದಿಂದ ಆವೃತ್ತಗೊಂಡಿರ್ತಕ್ಕಂಥದ್ದು ಅಥವಾ ನಿಂಬಸ್ ಕ್ಲೌಡ್ಸ್ ಅಂತಕ್ಕಂಥದ್ದು ಒಂದು ಹಿಮ ಇರುತ್ತೆ ಇನ್ನೊಂದ್ ಯಾವ್ದು ಮಳೆದಿಂದ ಮಳೆಯಿಂದ ತಗೊಂಡಿರೋದು ಯಾವ್ದು ಅಂತಂದ್ರೆ ಈ ಒಂದು ನಿಂಬಸ್ ಕ್ಲೌಡ್ಸ್ ಸೊ ಅದೇ ರೀತಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಸ್ಥಳ ಯಾವುದು ಅಂದ್ರ ಮೇಘಾಲಯದ ಕಾಶಿ ಬೆಟ್ಟದಲ್ಲಿರ್ತಕ್ಕಂತಹ ಚಿರಾಪುಂಡಿ ಚಿರಾಪುಂಜಿ ಸಮೀಪದ ಯಾವುದು ಅಂದ್ರ ಮೌಸಿನ್ ರಾವ್ ಅದ ಅತಿ ಹೆಚ್ಚಾಗಿ ಅಂದ್ರೆ ಪ್ರ ಅಂದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ ಯಾವುದು ಅಂತರ ಚಿರಾಪುಂಜೆಯ ಮೋಸಿಂಡ್ರೋಮ್ ಸೊ ಮೆ ಭಾರತದಲ್ಲಿ ಕಂಡು ಬರ್ತದೆ ಸ್ಪೆಷಲಿ ಮೇಘಾಲಯದಲ್ಲಿ ಇರ್ತಕ್ಕಂಥ ಈ ಒಂದು ಖಾಸಿ ಮತ್ತು ಗಾರೋ ಬೆಟ್ಟಗಳು ಅಂತ ಇರ್ತೀವಿ ಅದರಲ್ಲಿ ಸ್ಪೆಷಲಿ ಖಾಸಿ ಬೆಟ್ಟಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು ಅಂತ ಮೋಸಿಂಡ್ ಸೊ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ ಯಾವುದು ಮೋಸಿನ್ ಮೋಸಿಂಡ್ರೋಮ್ ಅಂಡ್ ಅತಿ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ ಯಾವುದು ಅಂತಂದ್ರ ಅಮೆರಿಕದ ಚಿಲಿ ದೇಶದ ಅಟಕಾಮ ಮರುಭೂಮಿ ಅಂತ ಇರ್ತೀವಿ ಅತಿ ಕಡಿಮೆ ಮಳೆಯನ್ನ ಪಡಿತಕ್ಕಂತ ಮರುಭೂಮಿ ಯಾವುದು ಅಂತಂದ್ರ ಈ ಒಂದು ಚಿಲಿ ದೇಶದಲ್ಲಿ ಇರತಕ್ಕಂತ ಅಟಕಾಮ ಮರುಭೂಮಿ ಅತಿ ಹೆಚ್ಚು ಒನ್ ನಾಟಿಕಲ್ ಮೈಲ್ ಅಂದ್ರೆ ಎಲ್ಲಿ ಎಷ್ಟು ಅಂತ ಕೇಳಿದರೆ ಒನ್ ನಾಟಿಕಲ್ ಮೈಲ್ ಅಂದ್ರೆ ಸಮುದ್ರದ ಭಾಗದಲ್ಲಿ ದೂರವಾಣಿ ಏನ್ ಯೂಸ್ ಮಾಡ್ತೀವಿ ಅಂತಂದ್ರೆ ನಾಟಿಕಲ್ ಮೈಲ್ಸ್ ಗಳನ್ನ ಯೂಸ್ ಮಾಡ್ತೀವಿ ಹಾಗಾದ್ರೆ ಒನ್ ನಾಟಿಕಲ್ ಮೈಲ್ಸ್ ಅಂತಂದ್ರೆ ಆಪ್ಷನ್ ಎ ಒನ್ ಪಾಯಿಂಟ್ ಏಟ್ ಫೈವ್ ಕಿಲೋಮೀಟರ್ ಆಪ್ಷನ್ ಬಿ ಒನ್ ಪಾಯಿಂಟ್ ಏಟ್ ಸಿಕ್ಸ್ ಕಿಲೋಮೀಟರ್ ಆಪ್ಷನ್ ಸಿ ಟೂ ಕಿಲೋಮೀಟರ್ ಆಪ್ಷನ್ ಡಿ ಯಾವುದು ಅಂದ್ರೆ ಟೂ ಪಾಯಿಂಟ್ ಏಟ್ ಸಿಕ್ಸ್ ಕಿಲೋಮೀಟರ್ ಸೊ ಯಾವುದು ಅಂತ ಆಪ್ಷನ್ ಎ ಒನ್ ಪಾಯಿಂಟ್ ಏಟ್ ಫೈವ್ ಕಿಲೋಮೀಟರ್ ಸೊ ಒನ್ ಆರ್ಟಿಕಲ್ ಮೈಲ್ ಅಂದ್ರೆ ಎಷ್ಟಾಗುತ್ತೆ ಅಂತರ ಒನ್ ಪಾಯಿಂಟ್ ಏಟ್ ಫೈವ್ ಕಿಲೋಮೀಟರ್ ಅಷ್ಟಾಗುತ್ತೆ ಆದ್ರೆ ಒನ್ ಪಾಯಿಂಟ್ ಏಟ್ ಫೈವ್ ಕಿಲೋಮೀಟರ್ ಸೇರ್ಕೊಂಡಾಗ ಅಷ್ಟು ದೂರ ಕಾಣಿಸಿದ್ರೆ ಏನಾಗುತ್ತೆ ಅಂದ್ರೆ ಒನ್ ನಾಟಿಕಲ್ ಮೈಲ್ ಸಮುದ್ರದ ಭಾಗದೊಳಗಡೆ ನಾವು ನಾವು ದೂರವಾಣಿ ಏನ್ ಯೂಸ್ ಮಾಡ್ತೀವಿ ಅಂತಂದ್ರೆ ನಾಟಿಕಲ್ ಮೈಲ್ಸ್ ಗಳಲ್ಲ ಹೇಳ್ತೀವಿ ಒನ್ ಆರ್ಟಿಕಲ್ ಮೈಲ್ ಅಂತ ಅಡಿಗಳಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಎಷ್ಟ್ ಅಡಿ ಆಗುತ್ತೆ ಅಂತಂದ್ರೆ ಆರ್ ಸಾವಿರದ ಅಡಿ ಆಗುತ್ತೆ ಅಥವಾ ಒಂದು ಪಾಯಿಂಟ್ ಎಂಟು ಐದು ಕಿಲೋಮೀಟರ್ ನಷ್ಟು ದೂರ ದೂರ ಆಯ್ತು ಅಂತರ ಒನ್ ಆರ್ಟಿಕಲ್ ಮೈಲ್ ಅಂತ ಹೇಳ್ತೀವಿ ಇನ್ನ ಸಾಗರದ ಮೇಲ್ಮೈ ದೂರವನ್ನ ಅಡಿತಕ್ಕಂತ ಸಾಧನಕ್ಕೆ ಅಥವಾ ಸಾಗರದ ಮೇಲ್ಮೈ ದೂರವನ್ನ ಅಡಿತಕ್ಕಂತ ಸಾಧನಕ್ಕೆ ಏನಂತ ಕರಿತೀವಿ ಅಂತರ ನಾಟಿಕಲ್ ಮೈಲು ಅಂತ ಕರಿತೀವಿ ಅದಕ್ಕೆ ಏನಂದ್ ಕರಿತಾರೆ ಅಂತರ ನಾವಿಕ್ ಮೈಲು ಅಂತ ಕೂಡ ಕರಿತಾರೆ ಸೊ ಈ ಹೆಸರು ಮೇಲ್ಗಡೆ ಇತ್ತೀಚೆಗೆ ನಮ್ ಸರ್ಕಾರ ಅಂದ್ರೆ ನಮ್ಮ ಈ ಒಂದು ಇಸ್ರೋ ಅಂದ್ರೆ ನಮ್ಮ ಟೆಕ್ನಾಲಜಿ ಪರ್ಪಸ್ ಆಗಿ ನೀವು ಕೇಳಿದ್ರ ಇಷ್ಟ ದಿನ ನಾವ್ ಏನ್ ಯೂಸ್ ಮಾಡ್ತಿದ್ವಿ ಅಂತಂದ್ರೆ ಆ ಈ ಒಂದು ಮ್ಯಾಪ್ ಅನ್ನ ನೋಡ್ಬೇಕು ಅಂತಂದ್ರೆ ಜಿ ಪಿ ಎಸ್ ಅಂತ ನೋಡ್ತಿದ್ವಿ ಬಟ್ ಇವಾಗ ನಾವು ಜಿಪಿಎಸ್ ಎಸ್ ಬದಲಾಗಿ ದೇಶೀಯವಾಗಿ ಸೃಷ್ಟಿ ಮಾಡಿರ್ತಕ್ಕಂಥ ದಿಕ್ಸೂಚಿ ಯಾವ್ದಿದೆ ಅಂತಂದ್ರೆ ಅದು ನಾವಿಕ್ ಅಂತಕ್ಕಂಥ ದಿಕ್ಸೂಚಿಯನ್ನ ಅನ್ನ ಕಂಡಿದ್ದಾರೆ ಸೊ ಈ ಒಂದು ನಾವಿಕ್ ಮೈಲು ಅಂತಕ್ಕಂಥದ್ದು ಅಥವಾ ನಾಟಿಕಲ್ ಮೈಲು ಅಂತಕ್ಕಂಥದ್ದು ಸಾಗರದ ಮೇಲ್ಮೈ ಮೇಲ್ಮೈ ಭಾಗದೊಳಗಡೆ ದೂರವನ್ನ ಅಳಿತಕ್ಕಂಥ ಇದರಿಂದ ಅಂತಾರೆ ನಾಟಿಕಲ್ ಮೈಲಿಂದ ಸಾಗರದ ಆಳವಣ ಯಾವ್ದಿಂದ ಅಳಿತೀವಿ ಅಂದ್ರೆ ಪ್ಯಾಥೋಮೀಟರ್ ಅಂತ ಹೇಳ್ತೀವಿ ಸಾಗರದ ಆಳವಣ್ಣ ಪ್ಯಾಥೋಮೀಟರ್ ಇಂದ ಅಳಿತೀವಿ ಹಾಗಾದ್ರೆ ಒನ್ ಪ್ಯಾಥೋ ಅಂತಾರೆ ಆರ್ ಅಡಿ ಸೊ ಒಂದ್ ಪ್ಯಾಥೋಮೀಟರ್ ಅಂದ್ರೆ ಎಷ್ಟ ಈಕ್ವಲ್ ಆಗಿರುತ್ತೆ ಅಂತ ಸಿಕ್ಸ್ ಅಂದ್ರೆ ಆರ್ ಅಡಿಗೆ ಈಕ್ವಲ್ ಆಗಿರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ ಯಾವ ಸಾಗರದಲ್ಲಿ ನೂರ ಎಂಬತ್ತು ಡಿಗ್ರಿ ರೇಖಾಂಶವು ಹಾದು ಹೋಗಿದೆ ಅಂತಿದೆ ಯಾವ ಸಾಗರ ಅವಾಗ ನೋಡಿದ್ರೆ ಜೀರೋ ಡಿಗ್ರಿ ಅಂತಕ್ಕಂಥದ್ದು ಅಟ್ಲಾಂಟಿಕ್ ಸಾಗರದ ಮೇಲ್ಗಡೆ ಹಾಶ್ ಹೋಗಿತ್ತು ಅದೇ ರೀತಿ ಸೊ ಇಲ್ಲಿ ಆ ಯಾವ ಸಾಗರದಲ್ಲಿ ಒಂದೂರ ಎಂಬತ್ತು ಡಿಗ್ರಿ ರೇಖಾಂಶವು ಹಾದು ಹೋಗಿದೆ ಅಂತ ಇದೆ ಆಪ್ಷನ್ ಎ ಯಾವ್ದು ಅಂದ್ರೆ ಫೆಸಿಫಿಕ್ ಮಹಾಸಾಗರ ಇದೆ ಆಪ್ಷನ್ ಬಿ ಯಾವುದು ಅಂದ್ರೆ ಅಟ್ಲಾಂಟಿಕ್ ಮಹಾಸಾಗರ ಇದೆ ಆಪ್ಷನ್ ಸಿ ಯಾವುದು ಅಂದ್ರೆ ಹಿಂದೂ ಮಹಾಸಾಗರ ಇದೆ ಆಪ್ಷನ್ ಡಿ ಯಾವುದು ಅಂದ್ರೆ ಆರ್ಕಟಿಕ್ ಮಹಾಸಾಗರ ಅಂತ ಹೇಳ್ತೀವಿ ಸೊ ಅದ್ರ ಸರಿಯಾಗಿರ್ತಕ್ಕಂಥ ಹೈಕ್ ಯಾವುದು ಅಂದ್ರೆ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂತ ಫೆಸಿಫಿಕ್ ಮಹಾಸಾಗರ ಒಂದೂರ ಎಂಬತ್ತು ಡಿಗ್ರಿ ರೇಖಾಂಶ ಹಾದು ಹೋಗ್ತಕ್ಕಂತಹ ಮಹಾಸಾಗರ ಯಾವುದು ಅಂತಂದ್ರೆ ಅದು ಪೆಸಿಫಿಕ್ ಮಹಾಸಾಗರ ಝೀರೋ ಡಿಗ್ರಿ ಅಂತ ಬಂದಾಗ ಯಾವುದು ಅಂತ ಅಟ್ಲಾಂಟಿಕ್ ಓಷಿಯನ್ ಅಂತ ಹೇಳ್ತೀವಿ ಹಾಗಾದ್ರೆ ಇದೇನಾಗತ್ತೆ ಅಂದ್ರ ಅತ್ಯಂತ ಆಳವಾಗಿರ್ತಕ್ಕಂಥ ಸಾಗರನೇ ಯಾವುದು ಅಂತ ಫೆಸಿಫಿಕ್ ಸಾಗರ ಅತಿ ಹೆಚ್ಚು ಆಳವಾಗಿರ್ತಕ್ಕಂಥ ಸಾಗರ ಯಾವುದು ಅಂತ ಫೆಸಿಫಿಕ್ ಸಾಗರ ಅಂಡ್ ಪ್ರಪಂಚದ ಅತ್ಯಂತ ಆಳವಾಗಿರ್ತಕ್ಕಂಥ ತಗ್ಗು ಅಂತ ಹೇಳ್ತೀವಿ ಯಾವುದು ಅಂತ ದಟ್ ಇಸ್ ಚಾಲೆಂಜರ್ ತಗ್ಗು ಅಂತ ಹೇಳ್ತೀವಿ ಅಥವಾ ಅದಕ್ಕೆ ಇನ್ನೊಂದು ಹೆಸರಿಂದ ಕೂಡ ಕರಿತಾರೆ ಯಾವುದು ಅಂತರ ಮರಿಯಾಣ ತಗ್ಗು ಮರಿಯಾಣ ಟ್ರೆಂಚ್ ಅಂತ ಕರಿತೀವಿ ಅಥವಾ ಚಾಲೆಂಜರ್ ಟ್ರೆಂಚ್ ಅಂತ ಕರಿತೀವಿ ತಗ್ಗು ಅಂತ ಹೇಳ್ತೀವಿ ಸಮುದ್ರದ ಭಾಗದೊಳಗಡೆ ಅತಿ ಹೆಚ್ಚು ಆಳವಾಗಿರ್ತಕ್ಕಂಥ ಪ್ರದೇಶವನ್ನು ಹೊಂದಿರೋದು ಯಾವುದು ಅಂತಂದ್ರೆ ಅಥವಾ ಪ್ರಪಂಚದಲ್ಲಿನೇ ಅತಿ ಹೆಚ್ಚು ಆಳವಾಗಿರ್ತಕ್ಕಂಥ ಈ ಒಂದು ತಗ್ಗನ ಹೊಂದಿರ್ತಕ್ಕಂಥದ್ದು ಯಾವುದು ಅಂದ್ರೆ ಚಾಲೆಂಜರ್ ತಗ್ಗು ಅಂತ ಅದ್ರ ಹೆಸರು ಅಥವಾ ಅದಕ್ಕೇನಂತ ಕರಿತೀವಿ ಅಂದ್ರೆ ಮರಿಯಾನಾ ಟ್ರೆಂಚ್ ಅಥವಾ ಮರಿಯಾನಾ ತಗ್ಗು ಅಂತ ಹೇಳ್ತೀವಿ ಸೊ ಇದೇನಾಗತ್ತೆ ಅಂತಾರೆ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಪೆಸಿಫಿಕ್ ಮಹಾಸಾಗರದೊಳಗಡೆ ಕಂಡು ಬರುತ್ತೆ ಪ್ರಪಂಚದ ಎರಡನೇ ದೊಡ್ಡದಾಗಿರ್ತಕ್ಕಂಥ ದ್ವೀಪ ಯಾವುದು ಅಂತಾರ ನ್ಯೂಗಿನಿಯಾ ದ್ವೀಪ ಅಂತ ಪ್ರಪಂಚದಲ್ಲಿನೇ ಆ ಎರಡನೇದಾಗಿ ದೊಡ್ಡದಾಗಿ ಕಂಡುಬರ್ತಕ್ಕಂತ ನದಿ ದ್ವೀಪ ಯಾವುದು ಅಂತಾರ ನ್ಯೂಗಿನಿಯಾ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಪ್ರಪಂಚದ ಅತಿ ಆಳವಾಗಿರ್ತಕ್ಕಂಥ ಸರೋವರ ಯಾವುದು ಅಂತ ನೋಡಿದ್ರೆ ಇನ್ನ ಸರೋವರದ ಬಗ್ಗೆ ಮಾತಾಡೋದಾದ್ರೆ ಪ್ರಪಂಚದಲ್ಲಿರ್ತಕ್ಕಂಥ ಆಳವಾಗಿರ್ತಕ್ಕಂಥ ಸರೋವರ ಯಾವುದು ಅಂತಂದ್ರೆ ಬೈಕಲ್ ಸರೋವರ ಅಂತಿದೆ ಆಪ್ಷನ್ ಬಿ ಸುಪೀರಿಯರ್ ಸರೋವರ ಅಂತಿದೆ ಆಪ್ಷನ್ ಸಿ ಕ್ಯಾಸ್ಪಿಯನ್ ಸಮುದ್ರ ಅಂತಿದೆ ಆಪ್ಷನ್ ಡಿ ಯಾವುದು ಅಂದ್ರೆ ಟಿಟಿಕಾಕ ಸರೋವರ ಅಂತ ಇದೆ ಸೊ ಹಾಗಾದ್ರೆ ಪ್ರಪಂಚದಲ್ಲಿನೇ ಅತಿ ಆಳವಾಗಿರ್ತಕ್ಕಂಥ ಸರೋವರ ಯಾವ್ದು ಅಂತಂದ್ರೆ ದಟ್ ಇಸ್ ಆಪ್ಷನ್ ಎ ಬೈಕಲ್ ಸರೋವರ ಅಂತ ಹೇಳ್ತೀವಿ ಯಾವುದು ಅಂತರ ಬೈಕಲ್ ಸರೋವರ ಸೊ ಇಲ್ಲಿರ್ತಕ್ಕಂಥ ಈ ಬೈಕಲ್ ಸರೋವರ ಏನಾಗುತ್ತೆ ಅಂದ್ರೆ ಪ್ರಪಂಚದಲ್ಲಿ ಆಳವಾಗಿರ್ತಕ್ಕಂಥ ಸರೋವರ ಯಾವುದು ಅಂತಂದ್ರೆ ಬೈಕಲ್ ಸರೋವರ ಹಂಗಾದ್ರೆ ಇಲ್ಲಿ ಬೈಕಲ್ ಸರೋವರ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದ್ರೆ ಅತಿ ದೊಡ್ಡದಾದ ಸರೋವರ ಮತ್ತು ಅಂದ್ರೆ ಬೈಕಲ್ ಸರೋವರ ಅಂತಕ್ಕಂಥದ್ದು ಆ ಅತಿ ಆಳವಾಗಿರ್ತಕ್ಕಂಥ ಸರೋವರ ಯಾವುದು ಅಂತಾರ ಬೈಕಲ್ ಸರೋವರ ಹಾಗಾದ್ರೆ ಅತಿ ದೊಡ್ಡದಾಗಿರ್ತಕ್ಕಂಥ ಸರೋವರ ಮತ್ತು ಅತಿ ಹೆಚ್ಚು ಉಪ್ಪು ನೀರಿನ ಹೊಂದಿರತಕ್ಕಂಥ ಸರೋವರ ಯಾವುದು ಅಂತ ಕ್ಯಾಸ್ಪಿಯನ್ ಸಮುದ್ರ ಅಂತ ಹೇಳ್ತಿತ್ತು ಕ್ಯಾಸ್ಪಿಯನ್ ಸಮುದ್ರ ಇನ್ನ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಿಹಿನೀರಿನ ಸರೋವರ ಯಾವುದು ಅಂತಾರೆ ಸುಪೀರಿಯರ್ ಸರೋವರ ಅಂತ ಐತಿ ಅತಿ ಆಳವಾಗಿರ್ತಕ್ಕಂಥ ಸರೋವರ ಸರೋವರ ಯಾವುದು ಅಂತಾರ ಬೈಕಲ್ ನೆಕ್ಸ್ಟ್ ಯಾವುದು ಅಂದ್ರೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಸರೋವರ ಮತ್ತು ಅತಿ ಹೆಚ್ಚು ಉಪ್ಪು ನೀರಿನ ಹೊಂದಿರತಕ್ಕಂಥ ಸರೋವರ ಯಾವುದು ಅಂದ್ರೆ ಕ್ಯಾಸ್ಪಿಯನ್ ಸಮುದ್ರ ಅಂತ ಹೇಳ್ತೀವಿ ಅಂಡ್ ಅದ್ರ ಜೊತೆಗೆ ಪ್ರಪಂಚದಲ್ಲಿ ಅತಿ ಹೆಚ್ಚಾಗಿ ಈ ಒಂದು ಆ ಸಿಹಿನೀರಿನ ಒಳಗೊಂಡಿರ್ತಕ್ಕಂಥ ಸರೋವರ ಯಾವುದು ಅಂತಂದ್ರ ಸುಪೀರಿಯರ್ ಸರೋವರ ಅಂತ ಹೇಳ್ತೀವಿ ಯಾವುದು ಅಂತ ಸುಪಿನಿ ಸುಪೀರಿಯರ್ ಸರೋವರ ಓಕೆ ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವೇಶನ್ ಏನು ಅಂತಂದ್ರೆ ಒಂದು ಜ್ಯೋತಿರ್ ವರ್ಷ ಅಂದ್ರೆ ಎಷ್ಟು ಅಂತ ಕೇಳಿದಾರೆ ಅದ್ರ ಒಂದು ಜ್ಯೋತಿರ್ ವರ್ಷ ಅಂತಾರೆ ಎಷ್ಟು ಆಪ್ಷನ್ ಎ ಅರವತ್ತು ಸಾವಿರ ಖಗೋಳಮಾನ ಆಪ್ಷನ್ ಬಿ ಎಂಬತ್ತು ಸಾವಿರ ಖಗೋಳಮಾಣ ಆಪ್ಷನ್ ಸಿ ನೂರು ಸಾವಿರ ಖಗೋಳಮಾಣ ಆಪ್ಷನ್ ಡಿ ಐವತ್ತು ಸಾವಿರ ಖಗೋಳಮಾನ ಹಾಗಾದ್ರೆ ಒಂದು ಖಗೋಳಮಾಣ ಅಂತಂದ್ರೆ ಯಾವ್ದು ಸರಿಯಾಗಿರ್ತಕ್ಕಂಥ ಆಯ್ಕೆ ಅಂತಂದ್ರೆ ಅರವತ್ತು ಸಾವಿರ ಖಗೋಳಮಾಣಕ್ಕೆ ಸಮಾನ ಆಗಿರುತ್ತೆ ಸೊ ಒಂದು ಜ್ಯೋತಿರ್ ವರ್ಷ ಅಂತಂದ್ರೆ ಎಷ್ಟು ಹೇಳ್ತೀವಿ ಅಂತಂದ್ರೆ ಅರವತ್ತು ಸಾವಿರ ಖಗೋಳಮಾಣ ಆದಾಗ ಒಂದು ಜ್ಯೋತಿರ್ ವರ್ಷ ಆಗತ್ತೆ ಸೊ ಹಾಗಾದ್ರೆ ಯಾವ್ದಕ್ ಇಕ್ವಲ್ ಆಗಿರುತ್ತೆ ಅಂತರ ಅರವತ್ತು ಸಾವಿರ ಖಗೋಳಮಾಣ ಅಂತ ಹೇಳ್ತೀವಿ ಸೊ ಬೆಳಕು ಒಂದ್ ಸೆಕೆಂಡಿಗೆ ಎಷ್ಟು ಕಿಲೋಮೀಟರ್ ಅಷ್ಟು ಚಲಿಸುತ್ತೆ ಅಂತಾರ ಮೂರು ಲಕ್ಷ ಕಿಲೋಮೀಟರ್ ಅಷ್ಟು ಚಲಿಸುತ್ತೆ ಯಾವ್ದು ಅಂತ ಬೆಳಕು ಸೊ ಬೆಳಕು ಒಂದ್ ನಿಮಿಷಕ್ಕೆ ಎಷ್ಟ್ ಕಿಲೋಮೀಟರ್ ಒಂದ್ ಸಾರಿ ಒಂದು ಸೆಕೆಂಡಿಗೆ ಎಷ್ಟ್ ಕಿಲೋಮೀಟರ್ ಚಲಿಸುತ್ತೆ ಅಂತಾರ ಮೂರು ಲಕ್ಷ ಕಿಲೋಮೀಟರ್ ಅಷ್ಟು ಚಲಿಸುತ್ತೆ ಸೊ ಬೆಳಕು ಒಂದ್ ವರ್ಷದಲ್ಲಿ ಎಷ್ಟು ಚಲಿಸುತ್ತದೆನೋ ಅದ್ರದ್ದು ಒಟ್ಟು ಮೊತ್ತಕ್ಕೆ ನಾವ್ ಏನಂದ್ ಕರಿತೀವಿ ಅಂತ ಜೋ ಜ್ಯೋತಿರ್ ವರ್ಷ ಅಂತ ಹೇಳ್ತೀವಿ ಅಂದ್ರೆ ಒಂದು ವರ್ಷದಲ್ಲಿ ಅಂದ್ರೆ ಒಂದು ವರ್ಷದಲ್ಲಿ ಬೆಳಕು ಎಷ್ಟು ಚಲಿಸುತ್ತೆ ಅಂತ ಎಲ್ಲಾ ಸೇರ್ಕೊಂಡು ನಾವು ಮೊತ್ತವನ್ನ ಏನಂದ್ ಕರಿತೀವಿ ಅಂತಂದ್ರೆ ಟೋಟಲ್ ಅನ್ನ ನಾವು ಜ್ಯೋತಿರ್ ವರ್ಷ ಒಂದು ಜ್ಯೋತಿರ್ ವರ್ಷ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಈ ಜ್ಯೋತಿರ್ ವರ್ಷದಿಂದ ಅಂದ್ರೆ ದೂರದ ವರ್ಷ ಆಗಿರ್ಬೋದು ಬೆಳಕಿನ ವರ್ಷ ಅಂತ ಕೂಡ ಕರೀತಾರೆ ದೂರದ ವರ್ಷ ಅಂತ ಕೂಡ ಕರೀತಾರೆ ಬೆಳಕಿನ ವರ್ಷ ಅಂತ ಕೂಡ ಕರೀತಾರೆ ಅಥವಾ ಜ್ಯೋತಿರ್ ವರ್ಷ ಇದ್ರ ಹೆಸರು ಎಸ್ ನೆಕ್ಸ್ಟ್ ಯಾವುದು ಅಂತಾರೆ ನಿಕ್ಸು ಒಲಂಪಿಯ ಶಿಖರ ಕಂಡು ಬರ್ತಕ್ಕಂತಹ ಗ್ರಹ ಯಾವುದು ಅಂತ ಕೇಳಿದರೆ ನಿಕ್ಸು ಒಲಂಪಿಯಾ ಶಿಖರ ಕಂಡು ಬರ್ತಕ್ಕಂತಹ ಗ್ರಹ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಯಾವುದು ಅಂದ್ರೆ ಬುಧ ಗ್ರಹ ಆಪ್ಷನ್ ಬಿ ಯಾವುದು ಅಂದ್ರೆ ಯುರೇನಸ್ ಆಪ್ಷನ್ ಸಿ ಯಾವುದು ಅಂದ್ರೆ ನೆಪ್ಚೂನ್ ಅಂತಿದೆ ಆಪ್ಷನ್ ಡಿ ಯಾವುದು ಅಂತರ ಮಂಗಳ ಅಂತಿದೆ ಸೊ ನಿಕ್ಸ್ ಒಲಂಪಿಯ ಶಿಖರ ಕಂಡು ಬರ್ತಕ್ಕಂತಹ ಗ್ರಹ ಯಾವುದು ಅಂತ ನೋಡಿದ್ರೆ ದಟ್ ಇಸ್ ಮಂಗಳ ಗ್ರಹ ಅಂತ ಹೇಳ್ತೀವಿ ಆಪ್ಷನ್ ಡಿ ಕರೆಕ್ಟ್ ಯಾವುದು ಅಂತಾರ ಮಂಗಳ ಗ್ರಹ ಸೊ ಅದ್ರ ಈ ಮಂಗಳ ಗ್ರಹವನ್ನ ಯುರೋಪಿಯನ್ನರ ಅಂದ್ರ ಸಾರಿ ಮಂಗಳ ಗ್ರಹವನ್ನ ರೋಮಣ್ಣರ ಯುದ್ಧ ದೇವತೆ ಅಂತ ಕರೀತಾರೆ ಸೊ ರೋಮಣ್ಣರ ಯುದ್ಧ ದೇವತೆ ಈಗ ನೀವು ಕೇಳಿದ್ರ ನಿನ್ನೆ ನೋಡಿದ್ವಿ ಮಂಗಳ ಗ್ರಹದ ಉಪಗ್ರಹಗಳು ಅಂತ ನೋಡಿದ್ವಿ ಫೋಮೋಸ್ ಮತ್ತು ಡಿಮೋಸ್ ಅಂತ ಸೊ ಅವೆರಡು ಏನು ಅಂತಾರ ರೋಮಣ್ಣರ ದೇವತೆಗಳು ಸೊ ಮಂಗಳ ಗ್ರಹವನ್ನ ಏನಂತ ಕರೀತಾರೆ ಅಂತಾರ ಯುದ್ಧ ದೇವತೆ ಅಂತ ಕರೀತಾರೆ ಅಂಡ್ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗಡೆ ಇಸ್ರೋ ಸಂಸ್ಥೆ ಎರಡನೇ ಮಂಗಳಯಾನ ಯೋಜನೆಯನ್ನು ಉಡಾಯಿಸಲು ಯೋಜನೆಯನ್ನ ಹಾಕಿದೆ ಅಂದ್ರೆ ಟೂ ತೌಸಂಡ್ ಫೋರ್ ಈ ವರ್ಷದ ಒಳಗಡೆ ಸೊ ಈ ಒಂದು ಮಂಗಳಯಾನದ ಅಧ್ಯಯನಕ್ಕಾಗಿ ಎರಡೇ ಬಾರಿ ಏನ್ ಮಾಡ್ತಿದ್ದಾರೆ ಅಂತ ಮಂಗಳಯಾನ ಟೂ ಅನ್ನ ಕೈಗೊಳ್ತಾ ಇದ್ದಾರೆ ಸೊ ನಿಕ್ಸ್ ಒಲಿಂಪಿಯಾ ಮೌಂಟ್ ಎವರೆಸ್ಟ್ ಗಿಂತ ಏನಾಗುತ್ತೆ ಅಂದ್ರ ಮೂರು ಪಟ್ಟು ಎತ್ತರದಾಗಿದೆ ಸೊ ನಿಕ್ಸ್ ಒಲಿಂಪಿಯಾ ಅಂದ್ರೆ ಇಲ್ಲಿ ಆ ಮಂಗಳ ಗ್ರಹದಲ್ಲಿ ಕಂಡು ಬರ್ತಕ್ಕಂಥ ಎತ್ತರವಾಗಿರ್ತಕ್ಕಂಥ ಶಿಖರ ಯಾವುದು ಅಂದ್ರೆ ನಿಕ್ಸ್ ಒಲಿಂಪಿಯಾ ಅಂತ ಏನ್ ಕರಿತೀವಿ ಇದು ಮೌಂಟ್ ಎವರೆಸ್ಟ್ ಅಂದ್ರೆ ನಮ್ಮ ಪ್ರಪಂಚದಲ್ಲಿನೇ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಯಾವುದು ಅಂದ್ರೆ ಮೌಂಟ್ ಎವರೆಸ್ಟ್ ಅಂತ ಏನ್ ಕರೀತೀವಿ ಆ ಮೌಂಟ್ ಎವರೆಸ್ಟ್ ಗಿಂತ ಎಷ್ಟು ಎತ್ತರವಾಗಿದೆ ಅಂದ್ರ ಮೂರು ಪಟ್ಟಲ್ಲಿ ಎತ್ತರವಾಗಿದೆ ಎಸ್ ಸೌರ ವಿಭಾಗದಲ್ಲಿ ಅತಿ ಕಡಿಮೆ ಸಾಂದ್ರತೆಯನ್ನ ಹೊಂದಿರತಕ್ಕಂಥ ಗ್ರಹ ಯಾವುದು ಅಂತ ಕೇಳಿದರೆ ಸೌರ ವಿಭಾಗದಲ್ಲಿನೇ ಅತಿ ಕಡಿಮೆ ಡೆನ್ಸಿಟಿನ ಹೊಂದಿರತಕ್ಕಂಥದ್ದು ಸೊ ಅತಿ ಕಡಿಮೆ ಡೆನ್ಸಿಟಿನ ಹೊಂದಿರತಕ್ಕಂಥ ಗ್ರಹ ಯಾವುದು ಅಂದ್ರೆ ಆಪ್ಷನ್ ಎ ಶನಿ ಅಂತಿದೆ ಆಪ್ಷನ್ ಬಿ ಮಂಗಳ ಅಂತಿದೆ ಆಪ್ಷನ್ ಸಿ ಯಾವ್ದು ಅಂದ್ರೆ ನೆಕ್ಸ್ಟೂನ್ ಅಂತಿದೆ ಆಪ್ಷನ್ ಡಿ ಯಾವುದು ಅಂತ ಗುರು ಅಂತಿದೆ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಅಂತಾರ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಯಾವುದು ಅಂತ ಶನಿ ಗ್ರಹ ಸೊ ಅತಿ ಕಡಿಮೆ ಡೆನ್ಸಿಟಿ ಹೊಂದಿರತಕ್ಕಂಥದ್ದು ಯಾವುದು ಅಂತ ಶನಿ ಗ್ರಹ ಸ್ಯಾಟರ್ನ್ ಅಂತ ಹೇಳ್ತೀವಿ ಶನಿಗ್ರಹವು ಅತಿ ಹೆಚ್ಚು ಉಪಗ್ರಹಗಳನ್ನ ಹೊಂದಿರತಕ್ಕಂಥ ಗ್ರಹ ಹೌದಾ ಸೊ ಇಡೀ ಸೌರವ್ಯೂಹದಲ್ಲಿದೆ ಅತಿ ಹೆಚ್ಚು ಉಪಗ್ರಹಗಳನ್ನ ಹೊಂದಿರತಕ್ಕಂಥದ್ದು ಯಾವುದು ಅಂತಂದ್ರೆ ಗ್ರಹ ಅಂತ ಹೇಳ್ತೀವಿ ಅದೇ ರೀತಿ ಅತಿ ಸುಂದರವಾಗಿರ್ತಕ್ಕಂಥ ಗ್ರಹ ಯಾಕಂದ್ರೆ ಸುತ್ತುಗಟ್ಲು ಏನಾಗಿದೆ ಅಂದ್ರೆ ಬಳೆಗಳನ್ನು ಹೊಂದಿರೋದ್ರಿಂದ ಬಳೆಗಳನ್ನ ಹೊಂದಿರೋದ್ರಿಂದ ಅತಿ ಸುಂದರವಾಗಿ ಕಾಣಿಸತಕ್ಕಂಥ ಗ್ರಹ ಯಾವುದು ಶನಿ ಗ್ರಹ ಸೊ ಗ್ರಹಕ್ಕೆ ಕೆಸಿನಿ ಅಂತಕ್ಕಂಥ ಉಪಗ್ರಹವನ್ನ ಹಾರಿಬಿಡಲಾಗಿದೆ ಅಂದ್ರೆ ಗ್ರಹವನ್ನ ಅಧ್ಯಯನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೆಸಿನಿ ಅಂತಕ್ಕಂಥ ಉಪಗ್ರಹವನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಹಾರಿ ಹಾರಿಸಲಾಗಿದೆ ಬರಿಗಣ್ಣಿಗೆ ಕಾಣುವ ಕೊನೆಯ ಗ್ರಹ ಯಾವುದು ಶನಿ ಗ್ರಹ ಹೌದಾ ಸೊ ಬರಿಗಣ್ಣಿಗೆ ಕಾಣಿಸ್ತಕ್ಕಂತ ಕೊನೆಯ ಗ್ರಹ ಯಾವುದು ಅಂತಂದ್ರೆ ಗ್ರಹ ಅಥವಾ ಸ್ಯಾಟರ್ನ್ ಅಂತ ಐತಿ ಬರಿಗಣ್ಣಿಗೆ ಏನಾಗುತ್ತೆ ಅಂದ್ರ ಅದ್ರ ಸೂಕ್ಷ್ಮ ದರ್ಶಕ ನೋಡಿಲ್ಲ ಅಂತೂ ಡೈರೆಕ್ಟ್ ಆಗಿ ವಿಸಿಬಿಲಿಟಿ ಇರೋದು ಯಾವುದು ಅಂತಂದ್ರೆ ಅದು ಶನಿ ಗ್ರಹ ಸೊ ಗ್ರಹವು ಅತಿ ಸುಂದರವಾಗಿರ್ತಕ್ಕಂಥ ಗ್ರಹದ ಜೊತೆಗೆ ಅತಿ ಕಡಿಮೆ ಈ ಒಂದು ಲೋ ಡೆನ್ಸಿಟಿ ಅನ್ನ ಹೊಂದಿರತಕ್ಕಂಥದ್ದು ಯಾವುದು ಅಂತಂದ್ರೆ ಗ್ರಹ ಎಸ್ ನೆಕ್ಸ್ಟ್ ಯಾವ್ದು ಅಂತಾರೆ ಅತಿ ಹೆಚ್ಚು ಮೀಥೇನ್ ಒಳಗೊಂಡಿರ್ತಕ್ಕಂಥ ಗ್ರಹ ಯಾವುದು ಅಂತ ಕೇಳಿದಾರೆ ಅಂದ್ರ ಮೀಥೇನ್ ಸಿ ಫೋರ್ ಅಂತ ಏನ್ ಕರಿತೀವಿ ಅತಿ ಹೆಚ್ಚು ಮೀಥೆನ್ ಅನ್ನ ಹೊಂದಿರತಕ್ಕಂಥ ಗ್ರಹ ಯಾವುದು ಅಂದ್ರ ಆಪ್ಷನ್ ಎ ನೆಪ್ಟೂನ್ ಅಂತಿದೆ ಆಪ್ಷನ್ ಬಿ ಯುರೇನಸ್ ಅಂತಿದೆ ಆಪ್ಷನ್ ಸಿ ಯಾವ್ದು ಅಂದ್ರೆ ಶನಿ ಗ್ರಹ ಅಂತಿದೆ ಆಪ್ಷನ್ ಡಿ ಯಾವ್ದು ಅಂತ ಮಂಗಳ ಅಂತಿದೆ ಹಾಗಾದ್ರೆ ಅತಿ ಹೆಚ್ಚು ಮೀಥೆನ ಒಳಗೊಂಡಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ದಟ್ ಇಸ್ ಯುರೇನಸ್ ಅಂತ ಹೇಳ್ತೀವಿ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂತಾರೆ ಯುರೇನಸ್ ಅತಿ ಹೆಚ್ಚು ಮೀಥೆನ ಒಳಗೊಂಡಿರ್ತಕ್ಕಂಥ ಗ್ರಹ ಯಾವುದು ಅಂತಾರೆ ಯುರೇನಸ್ ಸೊ ಈ ಗ್ರಹವನ್ನ ಯಾರು ಕಂಡಿಡ್ತಾರೆ ಅಂತಾರ ವಿಲಿಯಂ ಹರ್ಷಲ್ ಅವ್ರು ಕಂಡಿಡ್ತಾರೆ ಯುರೇನಿಯಸ್ ಗ್ರಹವನ್ನ ಕಂಡಿಡಿದಾರೆ ಯಾರು ಅಂತರ ವಿಲಿಯಂ ಹರ್ಷಲ್ ಅವ್ರು ಕಂಡಿಡಿತಾರೆ ಸೊ ಹಾಗಾದ್ರೆ ಇತಿ ಇದು ಹೆಚ್ಚು ಏನನ್ನ ಒಳಗೊಂಡಿರೋದು ಅಂತರ ಮೀಥೆನ ಒಳಗೊಂಡಿರೋದು ಸೊ ಹಾಗಾದ್ರೆ ಇದನ್ನ ಏನಂದ್ ಕರಿತೀವಿ ಅಂತಾರ ನೀಲಿ ಗ್ರಹ ಅಂತ ಕರಿತೀವಿ ಹೌದಾ ಸೊ ಈ ಒಂದು ಯುರೇನಸ್ ಅನ್ನ ಏನಂತ ಕರಿತೀವಿ ನೀಲಿ ಗ್ರಹ ಅಂತ ಕರಿತೀವಿ ಸೊ ಹಾಗಾದ್ರೆ ಆಧುನಿಕ ಕಾಲದಲ್ಲಿ ಆವಿಷ್ಕರಿಸಲ್ಪಟ್ಟಿರ್ತಕ್ಕಂತ ಮೊದಲ ಗ್ರಹ ಅಂದ್ರೆ ಇತ್ತೀಚೆಗೆ ಆಧುನಿಕ ಆಧುನಿಕ ಯುಗದೊಳಗಡೆ ಆವಿಷ್ಕಾರ ಮಾಡಿರ್ತಕ್ಕಂತಹ ಮೊದಲನೇ ಗ್ರಹ ಯಾವ್ದು ಅಂತಾರೆ ಯುರೇನಸ್ ಅಂತ ಹೇಳ್ತೀವಿ ಎಸ್ ಚಂದ್ರನ ವಿಮೋಚನಾ ವೇಗ ಎಷ್ಟು ಅಂತ ಕೇಳಿದಾರೆ ಅದ ಚಂದ್ರನ ವಿಮೋಚನಾ ವೇಗ ಎಷ್ಟು ಅಂತ ಕೇಳಿದ್ದಾರೆ ಆಪ್ಷನ್ ಎ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಆಪ್ಷನ್ ಬಿ ಟೂ ಪಾಯಿಂಟ್ ಫೋರ್ ಕಿಲೋಮೀಟರ್ ಆಪ್ಷನ್ ಸಿ ಟೂ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಆಪ್ಷನ್ ಡಿ ಯಾವುದು ಅಂತ ತ್ರೀ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಹಾಗಾದ್ರೆ ಚಂದ್ರನ ವಿಮೋಚನಾ ವೇಗ ಎಷ್ಟು ಅಂತಾರ ಆಪ್ಷನ್ ಬಿ ಇಸ್ ಇ ಕರೆಕ್ಟ್ ಆನ್ಸರ್ ಟೂ ಪಾಯಿಂಟ್ ಫೋರ್ ಕಿಲೋಮೀಟರ್ ಅಷ್ಟು ವಿಮೋಚನಾ ವೇಗವನ್ನು ಹೊಂದಿದೆ ಯಾವುದು ಅಂತರ ಚಂದ್ರ ಹಾಗಾದ್ರೆ ಸೂರ್ಯನ ವಿಮೋಚನಾ ವೇಗ ಎಷ್ಟು ಅಂತಾರ ಅರವತ್ತೊಂದು ಪಾಯಿಂಟ್ ಎರಡು ಕಿಲೋಮೀಟರ್ ಹೌದಾ ಅರವತ್ತೊಂದು ಪಾಯಿಂಟ್ ಎರಡು ಕಿಲೋಮೀಟರ್ ಏನು ಅಂತರ ಸೂರ್ಯನ ವಿಮೋಚನಾ ವೇಗ ಸೊ ಭೂಮಿಯ ವಿಮೋಚನಾ ವೇಗ ಎಷ್ಟು ಅಂತಂದ್ರೆ ಹನ್ನೊಂದು ಪಾಯಿಂಟ್ ಎರಡು ಕಿಲೋಮೀಟರ್ ನಷ್ಟು ಭೂಮಿಯ ವಿಮೋಚನ ಮೂರು ನೆನ್ಪಿಟ್ಕೊಡ್ರಿ ಸೂ ಈ ಚಂದ್ರನ ವಿಮೋಚನಾ ವೇಗ ಎಷ್ಟು ಅಂತ ಟೂ ಪಾಯಿಂಟ್ ಫೋರ್ ಕಿಲೋಮೀಟರ್ ಎರಡು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಅಂತ ಹೇಳ್ತಿವಿ ಸೂರ್ಯನ ವಿಮೋಚನಾ ವೇಗ ಎಷ್ಟು ಅಂತಾರ ಅರವತ್ತೊಂದು ಪಾಯಿಂಟ್ ಎರಡು ಕಿಲೋಮೀಟರ್ ಅಂತಕ್ಕಂಥದ್ದು ಸೂರ್ಯನ ವಿಮೋಚನಾ ವೇಗ ಅದೇ ರೀತಿ ಇಲ್ಲಿ ಭೂಮಿಯ ವಿಮೋಚನಾ ವೇಗ ಎಷ್ಟು ಅಂತರ ಹನ್ನೊಂದು ಪಾಯಿಂಟ್ ಎರಡು ಕಿಲೋಮೀಟರ್ ನಷ್ಟು ಈ ಒಂದು ಭೂಮಿಯ ವಿಮೋಚನಾ ವೇಗ ಅಂತ ಹೇಳ್ತೀವಿ ಸೊ ಇವೇನಾಗಿದವ ಅಂತಂದ್ರ ಅವುಗಳ ವಿಮೋಚನಾ ಬಟ್ ವೇಗಗಳಿದಾವ್ರು ನೆನ್ಪಿಟ್ಕೊಡ್ರಿ ಇವೆಲ್ಲ ನೆನ್ಪಿಟ್ಕೊಳ್ತಕ್ಕಂಥ ನೆಸೆಸಿಟಿ ಏನಿಲ್ಲ ಬಟ್ ಅಟ್ ಲೀಸ್ಟ್ ಮೂರ್ ಆದ್ರೂ ಒಂದು ಚಂದ್ರನ್ ಗೊತ್ತಿರಬೇಕು ಟೂ ಪಾಯಿಂಟ್ ಫೋರ್ ಕಿಲೋಮೀಟರ್ ಅನ್ನೋದು ನೆಕ್ಸ್ಟ್ ಸೂರ್ಯನ್ ಗೊತ್ತಿರಬೇಕು ಎಷ್ಟು ಅಂದ್ರೆ ಅರವತ್ತೊಂದು ಪಾಯಿಂಟ್ ಎರಡು ಕಿಲೋಮೀಟರ್ ಅನ್ನೋದು ನೆಕ್ಸ್ಟ್ ಯಾವ್ದು ಅಂದ್ರೆ ಭೂಮಿಯ ವಿಮೋಚನಾ ವೇಗ ಎಷ್ಟು ಅಂತ ಲೆವೆನ್ ಪಾಯಿಂಟ್ ಟೂ ಕಿಲೋಮೀಟರ್ ಅನ್ನೋದು ಗೊತ್ತಿರಿ ಎಸ್ ನೆಕ್ಸ್ಟ್ ಕ್ವಶನ್ ಅತಿ ಹೆಚ್ಚು ಭೂಕಂಪ ಸಂಭವಿಸ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದಾರೆ ಸೊ ಅತಿ ಹೆಚ್ಚು ಭೂಕಂಪ ಆಗ್ತಕ್ಕಂಥ ದೇಶ ಇತ್ತೀಚೆಗೆ ಭಾರತದಲ್ಲಿ ಕೂಡ ಸ್ಪೆಷಲಿ ಕರ್ನಾಟಕದೊಳಗೆ ಬಿಜಾಪುರ ಈ ಭಾಗದೊಳಗಡೆ ಅತಿ ಹೆಚ್ಚಾಗಿ ಏನಾಯ್ತು ಅಂದ್ರೆ ಭೂಕಂಪಗಳು ಸಂಭವಿಸ್ತು ಲಾಸ್ಟ್ ಇಯರ್ ಒಳಗಡೆ ಸೊ ಸಣ್ಣ ಪುಟ್ಟದಾಗ್ ಸಂಭವಿಸಿದ್ರು ಕೂಡ ಪ್ರಪಂಚದಲ್ಲೇನೆ ಅತಿ ಹೆಚ್ಚು ಭೂಕಂಪ ಸಂಭ ಇತ್ತೀಚೆಗೆ ಟರ್ಕಿ ಅಂತಕ್ಕಂಥ ದೇಶದ ಮೇಲೆ ಟರ್ಕಿಲಿ ಆಗಿರ್ಬಹುದು ಸೊ ಬಹಳಷ್ಟು ಭೂಕಂಪಗಳನ್ನ ನೋಡ್ತಾ ಇದ್ದೀವಿ ಆ ಪ್ರಕೃತಿ ವಿಕೋಪಗಳಿಂದ ಏನಾಗುತ್ತೆ ಅಂತ ಈ ಭೂಕಂಪಗಳು ಸಂಭವಿಸಿದಾಗ ಅದರಲ್ಲಿ ಸಾಕಷ್ಟು ಏನಾಗ್ತತಿ ಅಂತ ಹಾನಿ ಕೂಡ ಒಳಗಾಗ್ತಾರೆ ಸೊ ಅತಿ ಹೆಚ್ಚು ಭೂಕಂಪ ಸಂಭವಿಸತಕ್ಕಂತ ದೇಶ ಯಾವುದು ಅಂತ ನೋಡಿದಾಗ ಆಪ್ಷನ್ ಎ ಯಾವ್ದಿದೆ ಅಂದ್ರೆ ಅಮೆರಿಕ ಅಂತಿದೆ ಆಪ್ಷನ್ ಬಿ ಯಾವುದು ಅಂದ್ರೆ ಜಪಾನ್ ಇದೆ ಆಪ್ಷನ್ ಸಿ ಯಾವುದು ಅಂತ ಇರಾನ್ ಇದೆ ಆಪ್ಷನ್ ಡಿ ಯಾವುದು ಅಂತ ಆಫ್ರಿಕಾ ಸೊ ಹಾಗಾದ್ರೆ ಅತಿ ಹೆಚ್ಚು ಭೂಕಂಪನ ಸಂಭವಿಸತಕ್ಕಂತ ದೇಶ ಯಾವುದು ಅಂತಂದ್ರೆ ಅದು ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂತ ಜಪಾನ್ ಎಸ್ ಮೊದಲ ಭೂಕಂಪ ಸಂಭವಿಸಿದ ದೇಶ ಯಾವುದು ಅಂತ ಇಂಡೋನೇಷಿಯಾ ಪ್ರಪಂಚದಲ್ಲೇ ಫಸ್ಟ್ ಟೈಮ್ ಭೂಕಂಪವನ್ನ ಪತ್ತೆ ಹೆಚ್ಚಿದಾಗಿರ್ಬಹುದು ಭೂಕಂಪ ಸಂಭವಿಸಿರ್ತಕ್ಕಂಥ ದೇಶ ಯಾವುದು ಅಂತ ಇಂಡೋನೇಷಿಯಾ ಅದೇ ರೀತಿ ಅತಿ ಹೆಚ್ಚು ಭೂಕಂಪ ಸಂಭವಿಸಕ್ಕಂಥ ಸಾಗರ ಯಾವುದು ಅಂತ ಫೆಸಿಫಿಕ್ ಸಾಗರ ಅಂದ್ರೆ ಯಾವ ಸಾಗರದಲ್ಲಿ ಅತಿ ಹೆಚ್ಚು ಭೂಕಂಪಗಳು ಸಂಭವಿಸ್ತವು ಅಂತಂದ್ರೆ ಫೆಸಿಫಿಕ್ ಸಾಗರ ಅಂತ ಆಯ್ತು ನಾವು ಇನ್ನೇ ನೋಡಿದ್ವಿ ಭೂಕಂಪ ಪ್ಲೇಸ್ ಪ್ಲೇಸಿಗೆ ಏನಂತೀವಿ ಭೂಕಂಪದ ತೀವ್ರತೆ ಯಾವ್ದ್ರಿಂದ ಅಳಿತೀವಿ ಭೂಕಂಪನೂ ಯಾವ್ದ್ರಿಂದ ಅಳಿತೀವಿ ಅಂತ ಬಿಟ್ಟು ನಾವು ನಿನ್ನೆ ಕ್ಲಾಸ್ ಒಳಗಡೆ ಡಿಸ್ಕನ್ ಮಾಡಿದ್ವಿ ಸೊ ಸುನಾಮಿ ಇದಕ್ಕೆ ಸಂಬಂಧಿಸಿದೆ ಅಂದ್ರೆ ಸುನಾಮಿ ಯಾವ್ದಕ್ ಸಂಬಂಧಪಟ್ಟಿದೆ ಆಪ್ಷನ್ ಎ ಒಂದು ವಿಧದ ಕರಾಟೆ ಸುನಾಮಿ ಅಂತ ಒಂದು ವಿಧದ ಕರಾಟೆ ಆಪ್ಷನ್ ಬಿ ಹೂಗಳನ್ನು ಜೋಡಿಸುವ ವಿಧಾನ ಆಪ್ಷನ್ ಸಿ ಉಗ್ರ ಸಮುದ್ರದ ಸರಣಿ ತೆರೆ ಆಪ್ಷನ್ ಡಿ ಯಾವುದು ಅಂದ್ರೆ ಕುಬ್ಜ ಗಿಡ ಬೆಳೆಸುವ ವಿಧಾನ ಈಸಿಯಾಗಿ ಗೊತ್ತಿಡಿತರ ಯಾವುದು ಅಂತರ ಉಗ್ರ ಸಮುದ್ರ ಸರಣಿ ತೆರೆ ಅಂತ ಹೇಳ್ತೀವಿ ಹೌದಾ ಭಯಂಕರ ರೂಪ ತಂತಹ ಅಲೆಗಳು ಏನಾಗಿರ್ತಾವ ಅಂತ ಒನ್ ಬೈ ಒನ್ ಬೈ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರ್ತವೆ ಸುನಾಮಿ ಅಂತ ಹೇಳ್ತಿವಿ ಸಮುದ್ರದ ತೆರೆಗಳು ಅಂತ ಹೇಳ್ತಿವಿ ಸೊ ಸರಣಿಯಾಗಿ ಬರ್ತಾ ಇರ್ತವೆ ಸೊ ಹಾಗಾಗಿ ಉಗ್ರ ಸಮುದ್ರ ಸರಣಿ ತೆರೆ ಅಂತ ಹೇಳ್ತೀವಿ ಆಪ್ಷನ್ ಸಿ ಈ ಕರೆಕ್ಟ್ ಆನ್ಸರ್ ಸೊ ಜಪಾನ್ ನಲ್ಲಿ ಸುನಾಮಿ ಅಂತ ಸುನಾಮಿ ದುರಂತ ನಡೆದಿರ್ತಕ್ಕಂಥ ವರ್ಷ ಯಾವಾಗ ಅಂತ ಎರಡ್ ಸಾವಿರದ ನಾಲ್ಕಲ್ಲಿ ನಡೆಯುತ್ತೆ ಅಂದ್ರೆ ಜಪಾನೀಸ್ ಭಾಷೆ ನೋಡ್ ಸುನಾಮಿ ಅಂತ ಕರಿತೀವಿ ಸೊ ಅದನ್ನೇ ನಾವ್ ಏನಂತ ಕರಿತೀವಿ ಅಂದ್ರೆ ನಮ್ಮ ಭಾಷಾ ಸುನಾಮಿ ಸುನಾಮಿ ಅಂತ ಕೂಡ ಕರಿತಾರೆ ಬಟ್ ಒರಿಜಿನಲಿ ಅದು ಯಾವ ಭಾಷೆನ ಬಂದಿದ್ದು ಅಂದ್ರೆ ಜಪಾನ್ ದೇಶದಿಂದ ಬಂದಿರತಕ್ಕಂತ ಪದ ಸೊ ಅಂತಂದ್ರೆ ಏನಂತ ಅರ್ಥ ಅಂತಾರೆ ಬಂದರು ಅಂತ ಬಂದಿದ್ದು ರಾಮಿ ಅಂತಂದ್ರೆ ಏನಂತ ಅರ್ಥ ಅಂತಾರ ಅಲೆಗಳು ಅಂತ ಅರ್ಥ ಕೊಡುತ್ತೆ ಹೌದಾ ಸುನಾಮಿ ಅಂತ ಅರ್ಥ ಕೊಡುತ್ತೆ ಸೊ ಹಾಗಾದ್ರೆ ಒಂದೇ ವೇಳೆಯಲ್ಲಿ ಸಂಭವಿಸಿದ ಭೂಕಂಪದ ಸ್ಥಳಗಳನ್ನ ನಕ್ಷಲಿ ಕೂಡಿಸತಕ್ಕಂಥದ್ಕ ಏನಂತ ಕರಿತೀವಿ ಅಂತಾರ ಹೋಮೋಸಿಸ್ಮಾಲ್ ಲೈನ್ ಅಂತ ಕರಿತೀವಿ ಹೌದಾ ಹೋಮೋಸಿಸ್ಮಾಲ್ ಲೈನ್ಸ್ ಅಂತ ಕರಿತೀವಿ ಯಾವ್ದಕ್ಕೆ ಅಂತಾರ ಒಂದೇ ಒಳಗೆ ಅಂದ್ರೆ ಅಟ್ ಅ ಟೈಮ್ ಒಳಗಡೆನೆ ಸಂಭವಿಸಿರ್ತಕ್ಕಂಥ ಭೂಕಂಪದ ಸ್ಥಳಗಳನ್ನ ಒಂದ್ ಗುಡಿಸೋದಕ್ಕೆ ಏನಂತ ಕರಿತೀವಿ ಅಂತರ ಹೋಮೋಸಿಸ್ಮೋಲ್ ಲೈನ್ ಅಂತ ಕರಿತೀವಿ ಸೊ ಹಾಗಾದ್ರೆ ಹೋಮೋಸಿಸ್ಮೋ ಲೈನ್ ಅಂತಂದ್ರೆ ಎಲ್ಲೆಲ್ಲಿ ಭೂಕಂಪ ಸ್ಥಳ ಎಲ್ಲೆಲ್ಲಿ ಭೂಕಂಪ ಆಗಿರ್ತದೆ ಒಂದ್ ಅಟ್ ಅ ಟೈಮ್ ಒಳಗಡೆ ಅವನ್ನೆಲ್ಲ ಸೇರಿಸೋದಕ್ಕೆ ಏನಂತ ಕರಿತಾರೆ ಅಂತರ ಹೋಮೋಸಿಸ್ಮೋಲ್ ಲೈನ್ ಅಂತ ಕರೀತಾರೆ ಎಸ್ ಭೂಮಿಯ ಮೇಲ್ಪದರದಲ್ಲಿ ಅತಿ ಹೆಚ್ಚು ಹೇರಳವಾಗಿ ಸಿಗ್ತಕ್ಕಂತ ಲೋಹ ಯಾವುದು ಅಲೋಹ ಯಾವುದು ಲೋಹ ಅಲ್ಲ ಸಾರಿ ಅಲೋಹ ಯಾವುದು ಅಂತ ಇದೆ ಸೊ ಇಲ್ಲಿ ನಾನಿನ್ನೇ ಹೇಳಿದೆ ನಿಮ್ಗೆ ಪಾಯಿಂಟ್ ಈ ರೀತಿ ಏನಾಗಿರ್ತೀತಿ ಅಂತರ ನಾವು ಭೂಮಿಯ ಆಳ್ವಾಗಿ ಹೋದಂತ ಹೋದಂತ ಏನಾಗ್ತದೆ ಶಿಲಾಗೋಳದ ಒಳಗಡೆ ಹೋದಂಗ್ ಹೋದಂಗೆ ಸಾಕಷ್ಟು ನಮ್ಗೆ ಲೋಹಗಳು ಸಿಗ್ತವೆ ಈವನ್ ಸಿಯೋಲ್ ಆಗಿರ್ಬೋದು ನಿಫೆ ಆಗಿರ್ಬೋದು ಹೌದಾ ಆಮೇಲೆ ಸಿ ಸಿಯೋಲ್ ಆಗಿರ್ಬೋದು ಸೀಮಾ ಆಗಿರ್ಬೋದು ಅಥವಾ ನಿಫೆ ಆಗಿರ್ಬೋದು ಈ ರೀತಿ ಅಂದಾಗ ಮುಖ್ಯವಾಗಿ ಭೂಮಿ ಒಳಗಡೆ ಹೋದಂಗ ಹೋದಂಗ್ ಸಿಗ್ತಕ್ಕಂತ ಅ ಲೋಹ ಅಂತ ಕೇಳಿದಾರೆ ಆಪ್ಷನ್ ಎ ಅಲೂಮಿನಿಯಂ ಆಪ್ಷನ್ ಬಿ ಆಮ್ಲಜನಕ ಆಪ್ಷನ್ ಸಿ ಮ್ಯಾಗ್ನೇಷಿಯಂ ಆಪ್ಷನ್ ಡಿ ಸಿಲಿಕಾನ್ ಅಂತ ಹೇಳ್ತೀವಿ ಹಾಗಾದ್ರೆ ಯಾವ್ದಾಗತ್ತೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಅಂತಂದ್ರೆ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವ್ದು ಅಂತರ ಸಿಲಿಕಾನ್ ಅಲೋಹ ಅಂತ ಕೇಳಿದಾನೆ ನೆನ್ಪಿಟ್ಕೊಳಿ ಸೊ ಅದ್ರ ಭೂಮಿಯ ಮೇಲ್ಪದ್ರದಲ್ಲಿ ಹೇರಳವಾಗಿರ್ತಕ್ಕಂಥ ಲೋಹ ಅಂತ ಬಂದಾಗ ಯಾವುದು ಅಂತಂದ್ರೆ ದಟ್ ಇಸ್ ಅಲ್ಯೂಮಿನಿಯಂ ಅಂತ ಹೇಳ್ತೀವಿ ಹೌದಾ ಅಲೂಮಿನಿಯಂ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಅಂತ ಓದ್ತೀವಿ ನಾವು ಫಸ್ಟ್ ಸಿಯೋಲ್ ಕಂಡು ಬರುತ್ತೆ ಸೀಮಾ ಮತ್ತು ನಿಫೆ ಅಂತ ಹೆಂಗ್ ಹೇಳ್ತಿರೋ ಫಸ್ಟ್ ಕಂಡು ಬರೋದು ಯಾವುದು ಅಂತರ ಅಲೋಹ ಅಂದಾಗ ಯಾವ್ದು ಅಂತ ಈ ಒಂದು ಸಿಲಿಕಾನ್ ಲೋಹ ಅಂತಂದ್ವಿ ಅಂತ ಯಾವ್ದಾಗತ್ತೆ ಅಂತ ಅಲ್ಯೂಮಿನಿಯಂ ಆಗತ್ತೆ ಭೂ ಕವಚದಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಸಿಗ್ತಕ್ಕಂತಹ ಮೂಲ ವಸ್ತು ಯಾವುದು ಅಂತಂದ್ರೆ ಆಮ್ಲಜನಕ ಭೂ ಕವಚದೊಳಗಡೆ ಅತಿ ಹೆಚ್ಚಾಗಿ ಯಾವ್ದು ಸಿಗುತ್ತೆ ಅಂತಂದ್ರೆ ಗ್ಯಾಸ್ ಅನಿಲ ಸಿಗ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಆಕ್ಸಿಜನ್ ಎಸ್ ನೆಕ್ಸ್ಟ್ ಏನು ಅಂದ್ರೆ ಅಬ್ಬರ ಗಾಳಿ ಎಂದು ಇದನ್ನು ಕರೆಯುತ್ತೆ ಯಾವ್ದನ್ನ ಅಬ್ಬರ ಗಾಳಿ ಅಂತ ಕರಿತೀವಿ ಹೌದಾ ಅಬ್ಬರ ಗಾಳಿ ಅಂತ ಹೇಳ್ಬಿಟ್ಟು ಯಾವ್ದು ಕರಿತೀವಿ ಅಂದ್ರ ಆಪ್ಷನ್ ಎ ಫೋರ್ಟಿ ಡಿ ಫೋರ್ಟಿ ಡಿಗ್ರಿ ದಕ್ಷಿಣ ಅಕ್ಷಾಂಶ ಗಾಳಿ ಆಪ್ಷನ್ ಬಿ ಐವತ್ತು ಡಿಗ್ರಿ ಫಿಫ್ಟಿ ಡಿಗ್ರಿ ದಕ್ಷಿಣ ಅಕ್ಷಾಂಶ ಗಾಳಿ ಆಪ್ಷನ್ ಸಿ ಅರವತ್ತು ಡಿಗ್ರಿ ದಕ್ಷಿಣ ಅಕ್ಷಾಂಶ ಗಾಳಿ ಆಪ್ಷನ್ ಡಿ ಎಪ್ಪತ್ತು ಡಿಗ್ರಿ ದಕ್ಷಿಣಾಕ್ಷಾಂಶ ಗಾಳಿ ಅಂತ ಹೇಳ್ತೀವಿ ಯಾವ್ದನ್ನ ಅಬ್ಬರ ಗಾಳಿ ಅಂತ ಕರಿತೀವಿ ಅಂತಂದ್ರೆ ಆಪ್ಷನ್ ಎಸ್ ಇ ಕರೆಕ್ಟ್ ಆನ್ಸರ್ ಯಾವ್ದನ್ನ ಅಂತಂದ್ರೆ ನಲ್ವತ್ತು ಡಿಗ್ರಿ ದಕ್ಷಿಣ ಅಕ್ಷಾಂಶ ಗಾಳಿಯನ್ನು ಏನಂತ ಕರಿತೀವಿ ಅಂದ್ರ ಅಬ್ಬರ ಗಾಳಿ ಅಂತ ಕರಿತೀವಿ ಸೊ ಫೋರ್ಟಿ ಡಿಗ್ರಿ ಆ ದಕ್ಷಿಣಾಕ್ಷಾಂಶ ಗಾಳಿಯನ್ನ ಏನಂತ ಕರಿತೀವಿ ಅಂತವರ ಅಬ್ಬರ ಗಾಳಿ ಅಂತ ಕರಿತೇವ್ ಸೊ ಐವತ್ತು ಡಿಗ್ರಿ ಅಕ್ಷಾಂಶವನ್ನ ಏನಂತ ಕರಿತೀವಿ ಅಂದ್ರ ಉಗ್ರ ಗಾಳಿ ಅಂತ ಕರಿತೀವಿ ಅರವತ್ತು ಡಿಗ್ರಿ ದಕ್ಷಿಣಾಕ್ಷಾಂಶವನ್ನ ಅರಚುವ ಗಾಳಿ ಅಂತ ಕರಿತೀವಿ ಜೊತೆಗೆ ಈ ಮಾರುತಗಳು ಚೀನಾ ಜಪಾನ್ ಫಿಲಿಪೈನ್ಸ್ ಆಫ್ರಿಕಾ ದೇಶಗಳ ಒಳಗಡೆ ಏನಾಗುತ್ತೆ ಅಂತರ ಬೇಸಸ್ತವೆ ಫೋರ್ಟಿ ಡಿಗ್ರಿ ಏನಂತ ಕರಿತೀವಿ ಅಂತ ಅಬ್ಬರ ಗಾಳಿ ಅಂತ ಕರಿತೀವಿ ಐವತ್ತು ಡಿಗ್ರಿ ದಕ್ಷಿಣಾಕ್ಷಾಂಶವನ್ನ ಉಗ್ರ ಗಾಳಿ ಅಂತ ಕರಿತೀವಿ ಅರವತ್ತು ಡಿಗ್ರಿ ದಕ್ಷಿಣಾಕ್ಷಾಂಶವನ್ನ ಅರಚುವ ಗಾಳಿ ಅಂತ ಕರಿತೀವಿ ಸೊ ಈ ಮಾರುತಗಳು ಅಂದ್ರೆ ಎಲ್ಲಿ ಕಂಡು ಬರ್ತವು ಅಂತ ಚೀನಾದಲ್ಲಿ ಮತ್ತೆ ನೆಕ್ಸ್ಟ್ ಜಪಾನ್ ಫಿಲಿಪೈನ್ಸ್ ಗಳಲ್ಲಿ ಅತಿ ಹೆಚ್ಚಾಗಿ ಈ ಮಾರುತಗಳು ಕಂಡು ಬರ್ತವೆ ಎಸ್ ಸಮ ಮೋಡಗಳನ್ನ ರೇಖೆಗೆ ನನ್ ಕರೀತಾರೆ ಸಮ ಮೋಡಗಳು ಹೌದಾ ಸಮ ಮೋಡಗಳು ರೇಖೆಗೆ ನನ್ ಕರೀತಾರೆ ಆಪ್ಷನ್ ಎ ಐಸೋನ್ ನೆಪ್ಸ್ ಅಂತ ಹೇಳ್ತೀವ ಆಪ್ಷನ್ ಬಿ ಐಸೋಬಾರ್ಸಾ ಆಪ್ಷನ್ ಸಿ ಐಸೋಥರ್ಮ್ಸ್ ಅಥವಾ ಆಪ್ಷನ್ ಡಿ ಐರಿಮ್ಸಾ ಅಂತಂಗ ಸೊ ಹಾಗಾದ್ರೆ ಸಮ ಮೋಡಗಳನ್ನ ಸೂಚಿಸಕಂತ ರೇಖೆಗೆ ಏನಂತ ಕರಿತೀವಿ ಅಂತಂದ್ರೆ ಐಸೋನ್ ನೆಪ್ಸ್ ಅಂತ ಕರಿತೀವಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಯಾವುದು ಅಂತಾರ ಐಸೋ ನೆಪ್ಸ್ ಅಂತ ಕರಿತೀವಿ ಹಾಗಾದ್ರೆ ಒಂದೇ ಪ್ರಮಾಣದ ಅಥವಾ ಸಮ ಮಂಜನ್ನ ಸೂಚಿಸಕಂತ ರೇಖೆಗೆ ಏನಂತ ಕರಿತೀವಿ ಅಂತಂದ್ರೆ ಐರಿಮ್ಸ್ ಅಂತ ಕರಿತೀವಿ ಹೌದಾ ಸೊ ಒಂದೇ ಟೆಂಪ್ರೇಚರ್ ಇದಿರ್ತಕ್ಕಂಥ ರೇಖೆಗಳನ್ನ ಒಂದ್ ಗುಡ್ಸೋದಕ್ಕೆ ಏನಂತ ಕರೀತಾರೆ ಅಂತ ಐಸೋಥರ್ಮ್ಸ್ ಅಂತ ಕರೀತಾರೆ ಸೊ ಇಲ್ಲಿ ಒಂದೇ ಪ್ರಮಾಣದಲ್ಲಿ ಇರ್ತಕ್ಕಂಥ ಅಥವಾ ಒಂದೇ ಸಮನಾಗಿರ್ತಕ್ಕಂಥ ಮಂಜನ್ನ ಗುರುತಿಸ್ತಕ್ಕಂಥ ರೇಖೆಗಳಿಗೆ ಏನಂತ ಕರಿತೀವಿ ಅಂದ್ರೆ ಐರಿನ್ಸ್ ಅಂತ ಕರಿತೀವಿ ಜೊತೆಗೆ ಮೋಡಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಾರ ನೆಫಾಲಜಿ ಅಂತ ಕರಿತೀವಿ ಮೋಡಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನೆಫಾಲಜಿ ಅಂತ ಕರಿತೀವಿ ಎಸ್ ನೆಕ್ಸ್ಟ್ ಕ್ವಶನ್ ಏಷಾವಣ್ಣು ಮತ್ತುಷಾವಣ್ಣು ಉತ್ತರ ಅಮೆರಿಕದಿಂದ ಬೇರ್ಪಡಿಸತಕ್ಕಂಥ ಜಲಸಂಧಿ ಯಾವುದು ಅಂತ ಕೇಳಿದಾನೆ ಏಷ್ಯಾವಣ್ಣ ಉತ್ತರ ಅಮೆರಿಕದಿಂದ ಬೇರ್ಪಡಿಸತಕ್ಕಂಥ ಜಲಸಂಧಿ ಯಾವುದು ಅಂತ ಕೇಳಿದಾರೆ ಆಪ್ಷನ್ ಎ ಬೇರಿಂಗ್ ಜಲಸಂಧಿ ಆಪ್ಷನ್ ಬಿ ಪಾಕ್ ಜಲಸಂಧಿ ಆಪ್ಷನ್ ಸಿ ಜಿಬ್ರಟಾಲ್ ಜಲಸಂಧಿ ಆಪ್ಷನ್ ಡಿ ಯಾವುದು ಅಂತಾರ ಮಲೆಕ್ಕ ಜಲಸಂಧಿ ಯಾವುದು ಅಂತಂದ ಯಾವುದು ಅಂತಾರ ಆಪ್ಷನ್ ಎಸ್ ದಿ ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರೆ ಬೇರಿಂಗ್ ಜಲಸಂಧಿ ಸೊ ಬೇರಿಂಗ್ ಜಲಸಂಧಿ ಅಂತಕ್ಕಂಥದ್ದ ಏನ್ ಮಾಡುತ್ತೆ ಅಂದ್ರೆ ಏಷ್ಯಾವನ್ನ ಉತ್ತರ ಅಮೆರಿಕದ ಬೇರ್ಪಡಿಸ ಜಲಸಂಧಿ ಯಾವುದು ಅಂತ ಬೇರಿಂಗ್ ಜಲಸಂಧಿ ಹಾಗಾದ್ರೆ ಪಾಕ್ ಜಲಸಂಧಿ ಏನ್ ಮಾಡತ್ತೆ ಅಂದ್ರೆ ಭಾರತ ಮತ್ತು ಶ್ರೀಲಂಕಾದ ನಡುವೆ ಕಂಡು ಬರುತ್ತೆ ಭಾರತ ಮತ್ತು ಶ್ರೀಲಂಕಾ ಬೇರ್ಪಡಿಸ ಜಲಸಂಧಿ ಯಾವುದು ಅಂತಾರ ಪಾಕ್ ಜಲಸಂಧಿ ಇನ್ನ ಜಿಬ್ರಟಾರ್ ಜಲಸಂಧಿ ಏನ್ ಮಾಡುತ್ತೆ ಅಂತಾರೆ ಜಿಬ್ರಂಟಾರ್ ಜಲಸಂಧಿ ಅಂತ ಹೇಳ್ತೀವಿ ಮೆಡಿಟರೇನಿಯನ್ ಮತ್ತು ಅಟ್ಲಾಂಟಿಕ್ ಸಾಗರದನ್ನ ಬೇರ್ಪಡಿಸಕಂತದ್ ಯಾವ್ದು ಅಂತಾರ ಜಿಬ್ರಂಟಾರ್ ಜಲಸಂಧಿ ಅಂತ ಹೇಳ್ತೀವಿ ಅದೇ ರೀತಿ ಡೆನ್ಮಾರ್ಕ್ ಜಲಸಂಧಿ ಅಂತಕ್ಕಂಥದ್ದು ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ನನ್ನ ಬೇರ್ಪಡಿಸತಕ್ಕಂಥದ್ದು ಯಾವುದು ಅಂತ ಡೆನ್ಮಾರ್ಕ್ ಜಲಸಂಧಿ ಸೊ ನೆನ್ಪಿಟ್ಕೊಡ್ರಿ ಬೇರಿಂಗ್ ಜಲಸಂಧಿ ಏಷ್ಯಾವನ್ನ ಉತ್ತರ ಉತ್ತರ ಅಮೆರಿಕದ ಬೇರ್ಪಡಿಸತಕ್ಕಂಥದ್ದು ಬೇರಿಂಗು ಭಾರತ ಮತ್ತು ಶ್ರೀಲಂಕಾ ಬೇರ್ಪಡಿಸತಕ್ಕಂಥದ್ದು ಪಾಕ್ ಜಲಸಂಧಿ ಎಷ್ಟು ಮೆಡಿಟರೇನಿಯನ್ ಸಮುದ್ರ ಮತ್ತು ಅಟ್ಲಾಂಟಿಕ್ ಸಾಗರದ ನಡುವೆ ಕಂಡು ಬರ್ತಕ್ಕಂಥದ್ದು ಯಾವುದು ಅಂದ್ರೆ ಜಿಬ್ರೆಂಟಾರ್ ಜಲಸಂಧಿ ಅಂತ ಹೇಳ್ತೀವಿ ಜೊತೆಗೆ ಡೆನ್ಮಾರ್ಕ್ ಜಲಸಂಧಿ ಏನಾಗುತ್ತೆ ಅಂದ್ರೆ ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ಗಳನ್ನ ಬೇರ್ಪಡಿಸ್ ಡೆನ್ಮಾರ್ಕ್ ಜಲಸಂಧಿ ಸೊ ಹಾಗಾದ್ರೆ ಪ್ರಪಂಚದಲ್ಲಿನೇ ಅತಿ ದೊಡ್ಡ ರಾಷ್ಟ್ರ ಯಾವುದು ಅಂತಂದಾಗ ಆಪ್ಷನ್ ಎ ಕೆನಡಾ ಆಪ್ಷನ್ ಬಿ ಯು ಎಸ್ ಎ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಯಾವುದು ಅಂದ್ರೆ ರಷ್ಯಾ ಅಂದಾಗ ಯಾವ್ದು ಆಗುತ್ತೆ ಅಂತ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ರಷ್ಯಾ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥದ್ದು ಯಾವುದು ಅಂತ ರಷ್ಯಾ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶಗಳಿಂದ ಯಾವುದು ಅಂತಾರೆ ರಷ್ಯಾ ಅಂತ ಹೇಳ್ತೀವಿ ರಷ್ಯಾ ಕೆನಡಾ ಚೀನಾ ಅಮೆರಿಕ ಬ್ರೆಜಿಲ್ ಆಸ್ಟ್ರೇಲಿಯಾ ಮತ್ತು ಭಾರತ ಅದ ಮೊದ್ಲೇದ್ ಯಾವುದು ಅಂದ್ರೆ ರಷ್ಯಾ ಇದೆ ಎರಡನೇದು ಯಾವುದು ಅಂತ ಕೆನಡಾ ಇದೆ ಮೂರನೇದು ಯಾವುದು ಅಂತರ ಚೀನಾ ಇದೆ ಅಮೆರಿಕ ऑस्ट्रेलिया, आस्ट्रेलिया भारत ಪ್ರಪಂಚದಲ್ಲಿನೇ ಅತಿ ದೊಡ್ಡದಾಗಿರ್ತಕ್ಕಂಥ ರಾಷ್ಟ್ರಗಳು ಇವು ಅಂದ್ರೆ ಆರ್ಡರ್ ವೈಸ್ ಅನ್ನ ಅತಿ ದೊಡ್ಡದು ರಷ್ಯಾ ಅದಾದ ನಂತರ ಕೆನಡಾ ಅದಾದ ನಂತರ ಚೀನಾ ಅದಾದ ನಂತರ ಅಮೆರಿಕ ಅದಾದ ನಂತರ ಬ್ರೆಜಿಲ್ ಅದಾದ ನಂತರ ಆಸ್ಟ್ರೇಲಿಯಾ ನಂತರ ನೆಕ್ಸ್ಟ್ ಯಾವುದು ಅಂದ್ರೆ ಭಾರತ ಇನ್ನ ಜನಸಂಖ್ಯೆಲಿ ಅತಿ ದೊಡ್ಡದು ಇದು ವಿಸ್ತೀರ್ಣದೊಳಗಡೆ ಆಧಾರದಲ್ಲಿ ದೊಡ್ಡದಾದ್ರೆ ಜನಸಂಖ್ಯೆಲಿ ಅತಿ ದೊಡ್ಡ ದೊಡ್ಡದು ಯಾವ್ಯಾವ ವಿಧವು ಅಂತ ನೋಡಿದ್ರೆ ಮೊದ್ಲೇದು ಯಾವ್ದು ಅಂದ್ರೆ ಭಾರತ ಇದೆ ಎರಡನೇದು ಚೀನಾ ಮೂರನೇದು ಅಮೆರಿಕಾ ನಾಲ್ಕನೇದು ಇಂಡೋನೇಷಿಯಾ ಐದನೇದು ಯಾವ್ದು ಅಂದ್ರೆ ಬ್ರೆಜಿಲ್ ಪಾಕಿಸ್ತಾನ ಕೆಲವೊಂದ್ಸರ್ತಿ ಕೇಳ್ತಾನೆ ಈ ಕೆಳಗಿನ ಆರ್ಡರ್ ವೈಸ್ ಅಂದ್ರೆ ಸೀಕ್ವೆನ್ಸ್ ಅಲ್ಲಿ ಅಥವಾ ಶ್ರೇಣಿಗಳಲ್ಲಿ ಈ ಒಂದು ಗುರುತಿಸಿ ಅಂತ ಕೇಳಿದಾಗ ಸೊ ಅಂದ್ರೆ ಆರ್ಡರ್ ವೈಸ್ ನೀವು ಬರೀರಿ ಅಂತ ಕೇಳಿದಾಗ ದೊಡ್ಡದ್ರಿಂದ ಸಣ್ಣದು ಅಥವಾ ಸಣ್ಣದ್ರಿಂದ ದೊಡ್ಡದು ಬರೀರಿ ಅಂತಂದಾಗ ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದು ಫಸ್ಟ್ ಯಾವುದು ಅಂದ್ರೆ ರಷ್ಯಾ ಆದ್ರೆ ಜನಸಂಖ್ಯೆಲೆ ಅತಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ದೇಶ ಯಾವುದು ಅಂದ್ರ ಭಾರತ ಎಸ್ ಸಾಗರ ನೀರಿನ ಸರಾಸರಿ ಲವಣಾಂಶ ಎಷ್ಟಿರುತ್ತೆ ಅಂತ ಕೇಳಿದಾನೆ ಸಾಗರ ನೀರಿನ ಸರಾಸರಿ ಲವಣಾಂಶ ಎಷ್ಟಿರುತ್ತೆ ಅಂತ ಕೇಳಿದಾಗ ಆಪ್ಷನ್ ಎ ಸೆವೆಂಟಿ ಫೈವ್ ಪರ್ಸೆಂಟ್ ಆಪ್ಷನ್ ಬಿ ಫಿಫ್ಟಿ ಪರ್ಸೆಂಟ್ ಆಪ್ಷನ್ ಸಿ ಥರ್ಟಿ ಫೈವ್ ಪರ್ಸೆಂಟ್ ಆಪ್ಷನ್ ಡಿ ಯಾವುದು ಅಂತ ಫಿಫ್ಟೀನ್ ಪರ್ಸೆಂಟ್ ಅಂತ ಇದೆ ಸೊ ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಆಪ್ಷನ್ ಸಿ ಥರ್ಟಿ ಫೈವ್ ಪರ್ಸೆಂಟ್ ಇಸ್ ದಿ ಕರೆಕ್ಟ್ ಆನ್ಸರ್ ಅಂದ್ರೆ ಇಲ್ಲಿ ಸಮುದ್ರದ ತೀರದಲ್ಲಿರ್ತಕ್ಕಂಥ ಸಾಗರದಲ್ಲಿ ಇರ್ತಕ್ಕಂಥ ನೀರಿನ ಸರಾಸರಿ ಲವಣಾಂಶ ಎಷ್ಟಿರುತ್ತೆ ಅಂತ ಥರ್ಟಿ ಫೈವ್ ಡಿಗ್ರಿ ಸೊ ತರ್ಟಿ ಫೈವ್ ಪರ್ಸೆಂಟ್ ಅಂತ ಹೇಳ್ತೀವಿ ಸಾಗರ ನೀರಿನ ಸರಾಸರಿ ಮೇಲ್ಮೈ ಉಷ್ಣಾಂಶ ಎಷ್ಟಿರುತ್ತೆ ಅಂತ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಸಮುದ್ರದ ಭಾಗದಲ್ಲಿ ಇರತಕ್ಕಂತ ಮೇಲ್ಮೈ ನೀರಿನ ಉಷ್ಣಾಂಶ ತಾಪಮಾನ ಎಷ್ಟಿರುತ್ತೆ ಅಂತ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ಇರಷ್ಟೇ ನೀರಿನ ಲವಣಾಂಶ ಎಷ್ಟಿರುತ್ತೆ ಅಂತ ಮೂವತ್ತೈದು ಪರ್ಸೆಂಟ್ ಅಷ್ಟಿರುತ್ತೆ ಭಾರತದಲ್ಲಿ ಹೆಪ್ಪು ಘಟ್ಟದ ಸರೋವರ ಯಾವುದು ಅಂತ ಲೋನಾರ್ ಸರೋವರ ಅಂತ ಕನ್ನ ಹೆಪ್ಪು ಗಡ್ದೆ ಇರತಕ್ಕಂಥ ಸರೋವರ ಯಾವುದು ಅಂದ್ರ ಲೋನಾರ್ ಸರೋವರ ರಾಷ್ಟ್ರೀಯ ಸಾಗರ ದಿನ ಅಂತ ಯಾವಾಗ ಆಚರಣೆ ಮಾಡ್ತೀವಿ ಅಂತರ ಏಪ್ರಿಲ್ ಐದನ್ನ ಆಚರಣೆ ಮಾಡ್ತೀವಿ ಯಾವ್ದನ್ನ ಅಂತರ ರಾಷ್ಟ್ರೀಯ ಸಾಗರ ದಿನ ಅಂತ ಆಚರಣೆ ಮಾಡುದು ಏಪ್ರಿಲ್ ಐದು ಸಾಗರದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತ ಓಶಿಯೋನೊಲಾಜಿ ಅಂತ ಕರಿತೀವಿ ಅದ ಸಾಗರದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತರ ಓಶಿಯೋನೊಲಾಜಿ ಅಂತ ಹೇಳ್ತೀವಿ ಎಸ್ ನೆಕ್ಸ್ಟ್ ಒನ್ ಬಿಗ್ ಬ್ಯಾಂಡ್ ಥೇರಿಯನ್ನ ಮಂಡಿಸಿದವರು ಯಾರು ಅಂತ ಕ್ವಶನ್ ಕೇಳಿದಾರೆ ಬಿಗ್ ಬ್ಯಾಂಡ್ ಥೇರಿಯನ್ನ ಮಂಡಿಸಿದವರು ಯಾರು ಅಂದ್ರೆ ಭೂಮಿಗೆ ಉಗಮ ಆಗಕ್ಕೆ ಕಾರಣವಾಗಿರ್ತಕ್ಕಂಥ ಥೇರಿ ಯಾವುದು ಅಥವಾ ಈ ಒಂದು ಥೇರಿ ಅಂತಂದಾಗ ಯಾವ್ದು ಕೇಳ್ತೀವಿ ಅಂತ ತತ್ವ ಅಂತ ಹೇಳ್ತೀವಿ ಥೇರಿ ಯಾವುದು ಅಂದ್ರೆ ಯಾವ ಥೇರಿ ಮೂಲಕ ನಮಗೆ ಈ ಒಂದು ಭೂಮಿ ಫಾರ್ಮೇಶನ್ ಆಗುತ್ತೆ ಅಂತಂದಾಗ ಆಪ್ಷನ್ ಎ ಬಿಗ್ ಬ್ಯಾಂಗ್ ಥೆರಿ ಅಂತಾನೆ ಹೇಳ್ತೀವಿ ಬಟ್ ಬಿಗ್ ಬ್ಯಾಂಡ್ ಥೆರಿಯನ್ನ ಮಂಡನೆ ಮಾಡಿದವರು ಯಾರು ಅಂತ ಕೇಳಿದಾಗ ಆಪ್ಷನ್ ಎ ಯಾರು ಅಂತ ಯಾರು ಕೊಟ್ಟಿದ್ದಾರೆ ಜಾರ್ಜಸ್ ಲೀ ಮೈತ್ರಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಬಿ ಪಿಯರಿ ಲಾಪೆಸ್ ಅಹ್ ಲಾಪೇಸ್ ಕಾಂಟ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಸಿ ಒಂದು ಮತ್ತು ಎರಡು ಕೊಟ್ಟಿದ್ದಾರೆ ಆಪ್ಷನ್ ಡಿ ಮೇಲೆ ಯಾವುದು ಅಲ್ಲ ಕೊಟ್ಟಿದ್ದಾರೆ ಸೊ ಯಾರು ಬಿಗ್ ಬ್ಯಾಂಡ್ ಥೇರಿ ಅನ್ನ ಅಹ್ ಅದನ್ನ ಪಬ್ಲಿಷ್ ಮಾಡಿದವರು ಅಥವಾ ಬಿಗ್ ಬ್ಯಾಂಡ್ ಅನ್ನ ಕೊಟ್ಟಿರ್ತಕ್ಕಂಥ ಯಾರು ಅಂತ ಆಪ್ಷನ್ ಏಸ್ ದಿ ಕರೆಕ್ಟ್ ಆನ್ಸರ್ ಜಾರ್ಜಸ್ ಲೀ ಮೈತ್ರಿ ಅಂತ ಹೇಳ್ತೀವಿ ಬಿಗ್ ಬ್ಯಾಂಡ್ ಥೆರಿ ಅಂತ ಹೇಳ್ತೀವಿ ಸೊ ಈ ಬಿಗ್ ಬ್ಯಾಂಡ್ ಥೆರಿ ಏನಾಗ್ತಾವೆ ಭೂ ಫಲಕಗಳು ಗಳು ಒಂದ್ಕೊಂಡಿಕ್ಕೆ ಹೊಡಿತಾ ಹೊಡಿತಾ ಏನಾಗುತ್ತೆ ಅಂತಂದ್ರೆ ಜ್ವಾಲಾಮುಖಿ ತರ ಸ್ಫೋಟಗೊಂಡು ಭೂಮಿ ಫಾರ್ಮ್ ಆಗುತ್ತೆ ಸೊ ಆ ರೀತಿ ಫಾರ್ಮ್ ಆಯ್ತು ನಮ್ಮ ಭೂಮಿ ಅಂತ ಹೇಳ್ಕೊಟ್ಟಿರ್ತಕ್ಕಂಥದ್ದು ಯಾವ್ದು ಅಂತ ಬಿಗ್ ಬ್ಯಾಂಗ್ ಥೆರಿ ಅದನ್ನ ರಚನೆ ಮಾಡಿದವರು ಅಥವಾ ಕಂಡಿಡಿದವರು ಯಾರು ಅಂತಂದ್ರ ಜಾರ್ಜಸ್ ಲೀ ಮೈತ್ರಿ ಅಂತಕ್ಕಂಥ ಕಂಡಿಡಿತಾರೆ ಸೊ ನಿಹಾರಿಕಾ ಸಿದ್ಧಾಂತವನ್ನು ಕೊಟ್ಟವರು ಯಾರು ಅಂತ ಪಿಯರಿ ಲಾಪ್ಲೆಸ್ ಕೌಂಟ್ ಅವಾಗ ಏನ್ ಆಪ್ಷನ್ ಬಿ ಏನಿದ್ರಲ್ಲ ಸೊ ಪಿಯರಿ ಲಾಪ್ಲೆಸ್ ಕೌಂಟ್ ಅವರು ನಿಹಾರಿಕೆ ಸಿದ್ಧಾಂತವನ್ನ ಅಂದ್ರೆ ಭೂಮಿ ಒಂದು ನಿಹಾರಿಕೆಯನ್ನ ಉಟ್ಕೊಳ್ತು ಅಂತ ಸಿದ್ಧಾಂತವನ್ನು ಕೊಟ್ಟಿದವರು ಯಾರು ಅಂತ ಪಿಯರಿ ಲಾಪ್ಲೆಸ್ ಕೌಂಟ್ ಅಂತ ಹೇಳ್ತೀವಿ ಇನ್ನ ಥೆರಿ ಆಫ್ ರಿಲೇಟಿವಿಟಿ ಫಿಸಿಕ್ಸ್ ರಿಲೇಟೆಡ್ ಕೊಟ್ಟವ್ರು ಯಾರು ಅಂತ ಆಲ್ಬರ್ಟ್ ಐನ್ಸ್ಟೈನ್ ಎಸ್ ನಕ್ಷತ್ರಗಳ ಆಧಾರದಲ್ಲಿ ನೀಲಿ ಬಣ್ಣ ಏನನ್ ಸೂಚಿಸುತ್ತೆ ಅಂತ ಕೇಳಿದಾರೆ ಹೌದಾ ನಕ್ಷತ್ರಗಳ ಮುಂದೆ ಇಟ್ಕೊಂಡು ನೀಲಿ ಬಣ್ಣ ಇತ್ತು ಅಂದ್ರೆ ಅದೇನ ಏನನ್ನ ಇಂಡಿಕೇಟ್ ಮಾಡುತ್ತೆ ಆಪ್ಷನ್ ಅತಿ ಕಡಿಮೆ ತಾಪಮಾನವನ್ನು ಇಂಡಿಕೇಟ್ ಮಾಡುತ್ತಾ ಆಪ್ಷನ್ ಬಿ ಮಧ್ಯಮ ಮಟ್ಟದ ಉಷ್ಣಾಂಶವನ್ನು ಇಂಡಿಕೇಟ್ ಮಾಡುತ್ತಾ ಆಪ್ಷನ್ ಸಿ ಅತಿ ಹೆಚ್ಚಿನ ಹೆಚ್ಚಿನ ಉಷ್ಣಾಂಶವನ್ನು ಉಂಟು ಮಾಡುತ್ತಾ ಅಥವಾ ಆಪ್ಷನ್ ಡಿ ಯಾವುದು ಅಲ್ಲನ ಸೊ ಹಾಗಾದ್ರೆ ನಕ್ಷತ್ರಗಳಲ್ಲಿ ನೀಲಿ ಬಣ್ಣ ಏನ್ ಸೂಚಿಸುತ್ತೆ ಅಂತಂದ್ರೆ ಅತಿ ಹೆಚ್ಚಿನ ಉಷ್ಣಾಂಶವನ್ನು ಸೂಚಿಸುತ್ತೆ ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿರತಕ್ಕಂಥ ನಕ್ಷತ್ರಗಳು ಯಾವ ಕಲರ್ ಅಲ್ಲಿ ಇರ್ತಾವೋ ಅಂತ ಬ್ಲೂ ಕಲರ್ ಅಲ್ಲಿ ಇರ್ತವೆ ಕೆಂಪು ಬಣ್ಣ ಅತಿ ಕಡಿಮೆ ಉಷ್ಣಾಂಶವನ್ನು ಸೂಚಿಸುತ್ತೆ ಅತಿ ಹೆಚ್ಚು ಬಣ್ಣದ ಉಷ್ಣಾಂಶ ಇತ್ತು ಅಂತ ಅದ್ ಯಾವ್ದು ಅಂತರ ನೀಲಿ ಬಣ್ಣವನ್ನು ಸೂಚಿಸುತ್ತೆ ಅತಿ ಕಡಿಮೆ ಉಷ್ಣಾಂಶವನ್ನು ಹೊಂದಿರತಕ್ಕಂಥದ್ದು ಯಾವ್ದು ಸೂಚಿಸುತ್ತೆ ಅಂದ್ರೆ ಕೆಂಪು ಬಣ್ಣವನ್ನ ಸೂಚಿಸುತ್ತೆ ಅದೇ ರೀತಿ ಹಳದಿ ಬಣ್ಣ ಮಧ್ಯದ ಮಟ್ಟದ ಉಷ್ಣಾಂಶವನ್ನ ಸೂಚಿಸುತ್ತೆ ಅಂದ್ರೆ ಹಳದಿ ಬಣ್ಣ ಏನ್ ಮಾಡುತ್ತೆ ಅಂತ ಮಧ್ಯದ ಮಟ್ಟದಲ್ಲಿ ಇರ್ತಕ್ಕಂಥ ಉಷ್ಣಾಂಶವನ್ನು ತಿಳಿಸೋದು ಯಾವ್ದು ಅಂತ ಹಳದಿ ಬಣ್ಣ ಅಂಡ್ ಅಗೇನ್ ಸೂರ್ಯನ ಪ್ರಸ್ತುತ ಬಣ್ಣ ಯಾವುದು ಅಂತರ ಹಳದಿ ಕಲರ್ ಅಲ್ಲಿ ಸೂಚಿಸುತ್ತೆ ಅಂದ್ರೆ ಮಧ್ಯಮ ಮಟ್ಟದ ಉಷ್ಣಾಂಶವನ್ನು ಹೊಂದಿರತಕ್ಕಂಥದ್ದು ಸೂರ್ಯ ಹಾಗಾಗಿ ಹಳದಿ ಬಣ್ಣವನ್ನು ಸೂಚಿಸುತ್ತೆ ನಕ್ಷತ್ರಗಳ ಪ್ರಕಾಶವನ್ನು ಅಳಿತಕ್ಕಂಥ ಮಾಣ ಯಾವುದು ಅಂತರ ಮ್ಯಾಗ್ನೆಟಿಕ್ ಸ್ಕೇಲ್ಗಳಿಂದ ಕೂಡ ಈ ಪಾಯಿಂಟ್ ಬಂದಿತ್ತು ಮ್ಯಾಗ್ನೆಟಿಕ್ ಸ್ಕೇಲ್ ಇಂದ ಏನ್ ಮಾಡ್ತೀವಿ ಅಂತರ ನಕ್ಷತ್ರಗಳ ಪ್ರಕಾಶವನ್ನ ಅಂದ್ರೆ ನಕ್ಷತ್ರಗಳ ಒಳಪಣ್ಣ ಇದರಿಂದ ಅಧ್ಯಯನ ಮಾಡ್ತೀವಿ ಅಂತ ಮ್ಯಾಗ್ನೆಟಿಕ್ ಸ್ಕೇಲ್ ಇಂದ ಅಳತೆ ಮಾಡ್ತೀವಿ ಎಸ್ ಸೂರ್ಯನಿಗೆ ಇರ್ತಕ್ಕಂಥ ಸಮೀಪವಾಗಿರ್ತಕ್ಕಂಥ ನಕ್ಷತ್ರ ಯಾವುದು ಅಂತ ಇದೆ ಆಪ್ಷನ್ ಎ ಸಿರೀಸ್ ಅಂತ ಹೇಳ್ತೀವಿ ಆಪ್ಷನ್ ಬಿ ಅಲ್ಪಾ ಸೆಂಟಾರಿ ಆಪ್ಷನ್ ಸಿ ಪ್ರಾಕ್ಸಿಮಾ ಸೆಂಟಾರಿ ಆಪ್ಷನ್ ಡಿ ಬರ್ನಾಡ್ಸ್ ಅಂತ ಹೇಳ್ತೀವಿ ಸೊ ಸೂರ್ಯನಿಗೆ ಅತಿ ಸಮೀಪದಲ್ಲಿ ಇರ್ತಕ್ಕಂಥ ನಕ್ಷತ್ರ ಯಾವುದು ಅಂತಂದ್ರ ಈ ಒಂದು ಪ್ರಾಕ್ಸಿಮಾ ಅಂದ್ರೆ ಇಲ್ಲಿ ಸೂರ್ಯನಿಗೆ ಅತಿ ಸಮೀಪವಾಗಿರ್ತಕ್ಕಂಥ ನಕ್ಷತ್ರ ಯಾವುದು ಅಂತಂದಾಗ ಅಲ್ಪಾ ಸೆಂಟಾರಿ ಫಸ್ಟ್ ಎರಡೇದ್ ಯಾವ್ದು ಅಂತಾರ ಪ್ರಾಕ್ಸಿಮಾ ಸೆಂಟಾರಿ ಅಂತ ಹೇಳ್ತೀವಿ ಸೌರವಿವಹಣ ಹೊರತುಪಡಿಸಿ ಕೂಡ ಅತಿ ಹೆಚ್ಚು ಪ್ರಜ್ವಲಿಸತಕ್ಕಂತ ನಕ್ಷತ್ರ ಯಾವುದು ಅಂತಂದ್ರೆ ಈ ಒಂದು ಸಿರೀಸ್ ಅಂತಕ್ಕಂಥ ನಕ್ಷತ್ರ ಸೂರ್ಯನಿಗೆ ಸಮೀಪ ಇರತಕ್ಕಂತ ಎರಡನೇ ನಕ್ಷತ್ರ ಯಾವುದು ಅಂತಾರ ಅಲ್ಪಾ ಸೆಂಟಾರಿ ಮೊದ್ಲದ್ ಯಾವುದು ಅಂದ್ರ ಪ್ರಾಕ್ಸಿಮಾ ಸೆಂಟಾರಿ ಹಾಗಾದ್ರೆ ನಕ್ಷತ್ರಗಳ ವೇಗವನ್ನ ಏನಂತ ಕರಿತೀವಿ ಅಂತ ಡಾಪ್ಲರ್ ಪರಿಣಾಮ ಅಥವಾ ಡಾಪ್ಲರ್ ಎಫೆಕ್ಟ್ ದಿಂದ ಏನ್ ಮಾಡ್ತಾರೆ ಅಂತ ನಕ್ಷತ್ರಗಳ ವೇಗವನ್ನ ಅಳತೆ ಮಾಡ್ತಾರೆ ಜೊತೆಗೆ ಸೌರ ವ್ಯವಹಣ ಹೊರತುಪಡಿಸಿ ಕೂಡ ಅತಿ ಹೆಚ್ಚು ಪ್ರಜ್ವಲಿಸ್ತಕ್ಕಂತಹ ಒಂದು ನಕ್ಷತ್ರ ಯಾವುದು ಅಂತಾರ ಸಿರೀಸ್ ಅಂತಕ್ಕಂಥ ನಕ್ಷತ್ರ ಅತಿ ಹೆಚ್ಚು ಪ್ರಕಾಶಮಾನವಾಗಿರ್ತಕ್ಕಂಥ ನಕ್ಷತ್ರ ಯಾವುದು ಅಂತ ಸಿರೀಸ್ ಅಂತಕ್ಕಂಥ ನಕ್ಷತ್ರ ಎಸ್ ನೆಕ್ಸ್ಟ್ ಒನ್ ಪ್ರಾಥಮಿಕ ಅಲೆಗಳನ್ನ ಈ ಸಂಕೇತಾಕ್ಷರದಿಂದ ಸೂಚಿಸ್ತಾರೆ ಅಂತ ಇದೆ ಪಿ ಆರ್ ಇಂದ ಸೂಚಿಸ್ತಾರ ಪಿ ಇಂದ ಸೂಚಿಸ್ತಾರ ಅಥವಾ ಎಫ್ ಅಥವಾ ಎಸ್ ಯಾವ್ದನ್ನ ಸೂಚಿಸ್ತಾರೆ ಪ್ರಾಥಮಿಕ ಅಲೆಗಳನ್ನ ಯಾವ್ದನ್ನ ಸೂಚಿಸ್ತಾರೆ ಅಂತಂದ್ರ ಆಪ್ಷನ್ ಎ ಪಿ ಇಂದ ಸೂಚಿಸ ಅಂದ್ರೆ ಸಾರಿ ಆಪ್ಷನ್ ಬಿ ಪಿ ಇಂದ ಸೂಚಿಸುತ್ತಾರೆ ಸೊ ಪ್ರಾಥಮಿಕ ಅಲೆಗಳು ಅಂತ ಹೇಳ್ತೀವಿ ಪಿ ಸಂಕೇತದಿಂದ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಸೂಚಿಸ್ತೀವಿ ಸೊ ಇಲ್ಲಿ ಪ್ರಾಥಮಿಕ ಅಲೆಗಳು ಅಂತಂದ್ರೆ ಇದು ಎಪಿ ಸೆಂಟರ್ ಅಂತ ಹೇಳ್ತೀವಿ ಮೇಲ್ಭಾಗವನ್ನ ಸೊ ನೆಕ್ಸ್ಟ್ ಯಾವ್ದು ಅಂದ್ರ ಅರ್ತ್ವೇಕ್ ವೇವ್ಸ್ ಅಂತ ಹೇಳ್ತೀವಿ ಅಂದ್ರೆ ಜ್ವಾ ಈ ಒಂದು ಜ್ವಾಲಾಮುಖಿಗಳು ಉಗಮ ಆಗ್ತಕ್ಕಂತಹ ಈ ಒಂದು ಪ್ಲೇಸ್ ಅನ್ನ ಅರ್ತ್ವೇಕ್ ವೇವ್ಸ್ ಅಂತ ಹೇಳ್ತೀವಿ ಅಂದ್ರೆ ಭೂಕಂಪನ ಅಲೆಗಳು ಅಂತ ಕರಿತೀವಿ ಅಂಡ್ ಇಲ್ಲಿ ಫೋಕಸ್ ಅಂದ್ರೆ ನಮಗೆ ಎಕ್ಸಾಕ್ಟ್ ಆಗಿ ಭೂಕಂಪ ಹುಟ್ಟತಕ್ಕಂತ ಸ್ಥಳ ಭೂಕಂಪ ಆಗ್ತಕ್ಕಂತ ಸ್ಥಳ ಸೊ ಇದು ಭೂಕಂಪ ನಾಭಿ ಅಂತ ಕೂಡ ಕರೀತಾರೆ ಅಥವಾ ಆ ಫೋಕಸ್ ಅಂತ ಕರೀತಾರೆ ಅಂಡ್ ಇಲ್ಲಿ ಯಾವ್ದು ಅಂತ ಮೇಲ್ಭಾಗದಲ್ಲಿ ಬಂದಿತ್ತು ಅಂತ ಅದನ್ನ ಎಪಿ ಸೆಂಟರ್ ಅಂತ ಕರಿತೀವಿ ಒಳಭಾಗದಲ್ಲಿರತಕ್ಕ ಹೈಪೋಸೆಂಟರ್ ಅಂತ ಕೂಡ ಕರೀತಾರೆ ಅಂಡ್ ಇಲ್ಲಿ ಈ ಒಂದು ಮೇಲ್ಭಾಗದಲ್ಲಿ ಬಂದಿರತಕ್ಕಂತ ಅಲೆಗಳನ್ನ ನಾವು ಯಾವ್ದರಿಂದ ಸೂಚಿಸ್ತೀವಿ ಅಂತರ ಪಿ ಅಂತಕ್ಕಂತ ಸಂಖ್ಯೆಯಿಂದ ಸೂಚಿಸ್ತೀವಿ ಭೂಕಂಪ ಸಂಭವಿಸಿರ್ತಕ್ಕಂಥ ಸ್ಥಳದಿಂದ ಮೊದಲಿಗೆ ಹೊರಕೇಂದ್ರ ತಲುಪುವ ಅಲೆಗಳನ್ನ ಪ್ರಾಥಮಿಕ ಅಲೆಗಳು ಅಂದ್ರ ಭೂಕಂಪ ಎಲ್ಲಿ ಸಂಭವಿಸಿಲ್ಲ ಸೊ ಅಲ್ಲಿಂದ ಹೊರಗಡೆ ಹೊರಕೇಂದ್ರದ ಬರುತ್ತನ ಆ ಅಲೆಗಳನ್ನ ಏನಂತ ಕರಿತೀವಿ ಅಂದ್ರೆ ಪ್ರಾಥಮಿಕ ಅಲೆಗಳು ಅಂತ ಕರಿತೀವಿ ಈ ಅಲೆಗಳ ವೇಗ ಸೆಕೆಂಡಿಗೆ ಎಷ್ಟು ಅಂತಂದ್ರ ನಾಲ್ಕರಿಂದ ಹದಿಮೂರು ಕಿಲೋಮೀಟರ್ ಅಂದ್ರೆ ಒಂದ್ ಸೆಕೆಂಡಿಗೆ ಎಷ್ಟು ಚಲಿಸ್ತವೆ ಅಂತಂದ್ರ ಈ ಅಲೆಗಳು ನಾಲ್ಕರಿಂದ ಹದಿಮೂರು ಕಿಲೋಮೀಟರ್ ತನೇ ಏನಾಗುತ್ತೆ ಅಂತರ ಒಂದ್ ಅಲೆಗಳು ಚಲಿಸ್ತವೆ ಸೊ ನೆಕ್ಸ್ಟ್ ಒನ್ ಯಾವುದು ಅಂತಂದ್ರೆ ಭೂಮಿಯ ದೈನಂದಿನ ಚಲನೆಯ ವೇಗವು ಭೂಮಧ್ಯ ರೇಖೆಯ ಬಳಿ ಏನಾಗಿರುತ್ತೆ ಅಂತ ಕೇಳಿದ್ದಾರೆ ಭೂಮಿಯ ದೈನಂದಿನ ಚಲನೆಯ ವೇಗವು ಭೂಮಧ್ಯ ರೇಖೆಯ ಬಳಿ ಏನಾಗಿರುತ್ತೆ ಆಪ್ಷನ್ ಎ ಅರವತ್ತೇಳು ಕಿಲೋಮೀಟರ್ ಆಪ್ಷನ್ ಬಿ ಒಂದ್ ಸಾವಿರದ ಕಿಲೋಮೀಟರ್ ಆಪ್ಷನ್ ಸಿ ಒಂದ್ ಸಾವಿರದ ಅರವತ್ತೈದು ಕಿಲೋಮೀಟರ್ ಆಪ್ಷನ್ ಡಿ ಯಾವುದು ಅಂತ ಒಂದ್ ಸಾವಿರದ ಎಂಟುನೂರು ಕಿಲೋಮೀಟರ್ ಅಂದ್ರೆ ಭೂಮಿಯ ದೈನಂದಿನ ಚಲನೆ ವೇಗವು ಭೂಮಧ್ಯ ರೇಖೆಯೊಳಗಡೆ ಎಷ್ಟು ಕಿಲೋಮೀಟರ್ ಅನ್ನ ತೋರಿಸುತ್ತೆ ಎಷ್ಟು ಕಿಲೋಮೀಟರ್ ಅಂತದಲ್ಲಿ ಇರುತ್ತೆ ಅಂತಂದಾಗ ಒಂದ್ ಸಾವಿರದ ಆರ್ನೂರು ಅರವತ್ತೇಳು ಕಿಲೋಮೀಟರ್ ಅಲ್ಲಿ ಇರುತ್ತೆ ಆ ಒಂದ್ ಸಾವಿರದ ಅರವತ್ತೇಳು ಕಿಲೋಮೀಟರ್ ಅನ್ನೋದು ಅನ್ಸರ್ ಸೊ ಅಂದ್ರೆ ಎಂಬತ್ತೊಂಬತ್ತು ಡಿಗ್ರಿ ಉತ್ತರ ಮತ್ತು ದಕ್ಷಿಣಾಕ್ಷಾಂಶಗಳಲ್ಲಿ ಭೂಮಿಯ ದೈನಂದಿನ ಚಲನೆ ಅಂತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ವೇಗವು ಒಂದು ಪ್ರತಿ ಗಂಟೆಗೆ ಎಷ್ಟು ಎಷ್ಟಿರುತ್ತೆ ಅಂತರ ಪ್ರತಿ ಒಂದು ಗಂಟೆಗೆ ಒಂದ್ ಕಿಲೋಮೀಟರ್ ಇರುತ್ತೆ ಪ್ರತಿ ಗಂಟೆಗೆ ಎಷ್ಟು ಅಂತರ ಒಂದು ಕಿಲೋಮೀಟರ್ ಇರುತ್ತೆ ಸೊ ಅಂದ್ರೆ ಪ್ರತಿ ಒಂದು ಗಂಟೆಗೆ ಒಂದ್ ಕಿಲೋಮೀಟರ್ ಏನಾಗುತ್ತೆ ಅಂದ್ರೆ ಕಡಿಮೆ ಆಗ್ತಾ ಬರುತ್ತೆ ಸೊ ಎಂಬತ್ತೊಂಬತ್ತು ಡಿಗ್ರಿ ಉತ್ತರ ನಾನೇನ್ ಹೇಳ್ತಾ ಇರೋದು ಅಂತರ ಎಂಬತ್ ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳಲ್ಲಿ ಮಾತ್ರ ಹೇಳ್ತಾ ಇರೋದು ಸೊ ಭೂಮಿಯ ದೈನಂದಿನ ಚಲನೆ ಪ್ರತಿ ಒಂದು ಗಂಟೆ ಮೂವ್ ಮಾಡಿದಂಗೇನಾಗುತ್ತೆ ಅಂತಂದ್ರ ಒಂದ್ ಗಂಟೆ ಒಂದ್ ಕಿಲೋಮೀಟರ್ ಕಡಿಮೆ ಆಗ್ತಾ ಬರುತ್ತೆ ಸಾಗರ ಸಮುದ್ರಗಳಲ್ಲಿ ಒಬ್ಬರ ವಿರುದ್ಧ ಉಂಟ ಅಂದ್ರ ಉಬ್ಬರ ವಿಳಿತ ಉಂಟಾಗಲು ಕಾರಣ ಏನು ಅಂತ ಭೂಮಿ ಅಂದ್ರ ಉಬ್ಬರ ವಿಳಿತಗಳಾಗಿರ್ಬೋದು ಸುನಾಮಿಗಳಾಗಿರ್ಬೋದು ಇವುಗಳು ಉಂಟಾಗಕ್ ಮುಖ್ಯ ಕಾರಣ ಏನು ಅಂತಂದ್ರೆ ನೈಸರ್ಗಿಕ ವಿಕೋಪಗಳು ಆಗಿರ್ತಕ್ಕಂತಹ ಈ ಒಂದು ಅಂದ್ರೆ ದೈನಂದಿನ ಚಲನೆ ಕೂಡ ರೀಸನ್ ಆಗುತ್ತೆ ಸೊ ಅದಾದ್ರ ಭೂಕಂಪಗಳಾಗಿರ್ಬೋದು ಭೂಕಂಪಗಳಾಗೋದ್ರಿಂದ ಸುನಾ ಸಾಗರ ತಲೆದ ವೇಳೆ ಭೂಕಂಪಗಳಾಗೋದ್ರಿಂದ ಸುನಾಮಿಗಳು ಕೂಡ ಅಂದ್ರೆ ಸಂಭವಿಸ್ತವೆ ಸೊ ಅದರೊಳಗಡೆ ಮುಖ್ಯವಾಗಿ ಆ ಉಬ್ಬರ ವಿಳಿತಕ್ಕೆ ಒಂದು ಕಾರಣ ಯಾವುದು ಅಂತ ಭೂಮಿಯ ದೈನಂದಿನ ಚಲನೆ ಒಂದು ಕಾರಣ ಅಂತ ಹೇಳ್ತೀವಿ ನೆಕ್ಸ್ಟ್ ಯಾವುದು ಅಂದ್ರೆ ಓಜೋನ್ ಸಂರಕ್ಷಣೆಗಾಗಿ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ಸ್ ಗಳು ನಡೆದಿರ್ತಕ್ಕಂಥ ವರ್ಷ ಯಾವುದು ಅಂತ ಇದೆ ಸೊ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ಸ್ ಗಳಂದ್ರೆ ಓಜೋನಿನ ವಿನಾಶವನ್ನ ತಡೆಗಟ್ಟಬೇಕು ಅಂತ ಮಾಡ್ಕೊಂಡಿರ್ತಕ್ಕಂಥ ಒಪ್ಪಂದಗಳಿಗೆ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ಸ್ ಅಂತ ಕರಿತೀವಿ ಸೊ ಹತ್ತೊಂಬತ್ತರ ಎಂಬತ್ತೇಳು ಸೆಪ್ಟೆಂಬರ್ ಹದಿನಾರು ಹತ್ತೊಂಬತ್ತರ ತೊಂಬತ್ತೊಂಬತ್ತು ಸೆಪ್ಟೆಂಬರ್ ಹದಿನಾರು ಹತ್ತೊಂಬತ್ತರ ಎಂಬತ್ತು ಸೆಪ್ಟೆಂಬರ್ ಹದಿನಾರು ಹತ್ತೊಂಬತ್ತರ ಎಪ್ಪತ್ತೆಂಟು ಸೆಪ್ಟೆಂಬರ್ ಹದಿನಾರು ಅಂತಂದಾಗ ಯಾವ್ದು ಸರಿಯಾಗಿರ್ತಕ್ಕಂಥ ಆಯ್ಕೆ ಅಂತರ ಆಪ್ಷನ್ ಏಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಹತ್ತೊಂಬತ್ತರ ಎಂಬತ್ತೇಳು ಸೆಪ್ಟೆಂಬರ್ ಹದಿನಾರು ಆಪ್ ಹದಿನಾರು ನಾವೇನಂತ ಆಚರಣೆ ಮಾಡ್ತೀವಿ ಅಂದ್ರ ವರ್ಲ್ಡ್ ಓಝೋನ್ ಡೇ ವಿಶ್ವ ಓಜೋನ್ ದಿನ ಅಂತ ಆಚರಣೆ ಮಾಡ್ತೀವಿ ಓಝೋನ್ ಪದರನ ಕಂಡುಬರ್ತಕ್ಕಂಥ ಲೇಯರ್ ಯಾರು ಅಂದ್ರೆ ಸ್ಟ್ಯಾಟೋಸ್ಪಿಯರ್ ನಾವು ನಿನ್ನೆ ಕೂಡ ಇದನ್ನ ಡಿಸ್ಕಶನ್ ಮಾಡಿದ್ವಿ ಲೇಯರ್ಸ್ ಗಳು ನೋಡಿದ್ವಿ ಅಂಡ್ ಓಝೋನ್ ಓತ್ರಿ ಅಂತಕ್ಕಂಥದ್ದ ಏನಾಗುತ್ತೆ ಅಂತ ಎಲ್ಲಿರುತ್ತೆ ಅಂದ್ರೆ ಅಲ್ಲಿ ಅಲ್ಲಿರುತ್ತೆ ಹಾಗಾದ್ರೆ ಓಜೋನ್ ಕಂಡು ಹಿಡಿದವ್ರು ಯಾರು ಅಂತ ಚಾರ್ಲ್ಸ್ ಫ್ಯಾಬ್ರಿ ಅವರು ಓಜೋನ್ ಅನ್ನ ಹಿಡಿತಾರೆ ಮತ್ತು ಹೆನ್ರಿ ಬ್ಯೂಸನ್ ಅವರು ಚಾರ್ಲ್ಸ್ ಫ್ಯಾಬ್ರಿ ಮತ್ತು ಹೆನ್ರಿ ಬ್ಯೂಸನ್ ಅವರು ಓಜೋನ್ ನ ಕಂಡಿಡ್ತಾರೆ ಎಷ್ಟಲ್ಲಿ ಅಂತ ಹತ್ತೊಂಬತ್ ನೂರ ಹದಿಮೂರೊಳಗಡೆ ಓಝೋನ್ ಅನ್ನ ಹಿಡಿತಾರೆ ಯಾರು ಅಂತರ ಚಾರ್ಲ್ಸ್ ಫ್ಯಾಬ್ರಿ ಮತ್ತು ಹೆನ್ರಿ ಬ್ಯೂಸನ್ ಅವರು ಎಸ್ ರೋಮಣರ ಯುದ್ಧ ದೇವತೆ ಯಾವುದು ನಾವು ನಾವಾಗ್ಲೇ ಓದಿದ್ವಿ ಆಪ್ಷನ್ ಒಳಗಡೆ ಬಂದಿತ್ತು ಮಂಗಳ ಆಪ್ಷನ್ ನೋಡಿದಾಗ ಇದನ್ನ ನಾವು ನೋಡಿದ್ವಿ ರೋಮಣರ ಯುದ್ಧ ದೇವತೆ ಯಾರು ಅಂತರ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಮಂಗಳ ಗ್ರಹ ಯುದ್ಧಕ್ಕೆ ಹೋಗ್ಬೇಕು ಅಂತ ಮಂಗಳ ಗ್ರಹವನ್ನ ಪೂಜೆ ಮಾಡಿ ಅಂದ್ರೆ ಮಂಗಳ ಗ್ರಹವನ್ನ ಪೂಜೆ ಮಾಡಿ ಸೊ ಹೋಗ್ತಿದ್ರು ರೋಮಣ್ಣ ಅವ್ರದ್ದೊಂದು ನಂಬಿಕೆ ಇತ್ತು ಸೊ ಅದರಿಂದ ಮಂಗಳ ಗ್ರಹವನ್ನ ಅವ್ರು ಏನಂತ ಕರಿತಾರೆ ಅಂತಾರ ಯುದ್ಧ ಯುದ್ಧ ಗ್ರಹ ಅಂತ ಯುದ್ಧ ದೇವತೆ ಅಂತ ಕರೀತಾರೆ ಸೊ ರೋಮಣ್ಣರ ವಾಣಿಜ್ಯ ದೇವತೆ ಯಾರು ಅಂತಾರ ಬುಧ ಗ್ರಹ ರೋಮಣ್ಣರ ವಾಣಿಜ್ಯ ದೇವ ದೇವತೆ ಯಾರು ಅಂತಾರ ಬುಧ ಗ್ರಹ ರೋಮಣ್ಣರ ಸ್ವರ್ಗ ದೇವತೆ ಯಾರು ಅಂತಾರ ಯುರನಸ್ ಅಂತ ಹೇಳ್ತೀವಿ ರೋಮನರ ಸ್ವರ್ಗ ದೇವತೆ ಯಾರು ಅಂತಾರ ಯುರನಸ್ ಅದೇ ರೀತಿ ರೋಮಣ್ಣರ ಕೃಷಿ ದೇವತೆ ಯಾರು ಅಂತಂದ್ರೆ ಗ್ರಹ ರೋಮಣ್ಣರ ಸಮುದ್ರ ದೇವತೆ ಯಾರು ಅಂತಾರ ನೆಫ್ ಚೂಣ್ ಅಂತಕ್ಕಂಥ ಗ್ರಹ ಸೊ ಒಂದು ಆ ಯುದ್ಧ ದೇವತೆ ಯಾವುದು ಅಂತಂದ್ರ ಮಂಗಳ ಗ್ರಹ ವಾಣಿಜ್ಯ ದೇವತೆ ಯಾವುದು ಅಂದ್ರ ಬುದ್ಧ ಗ್ರಹ ನೆಕ್ಸ್ಟ್ ರೋಮಣ್ಣರ ದೇವತೆ ಯಾವುದು ಅಂತಾರ ಯುರನಸ್ ರೋಮನರ ಕೃಷಿ ದೇವತೆ ಯಾವುದು ಅಂತಾರ ಶನಿಗ್ರಹ ರೋಮನರ ಸಮುದ್ರ ದೇವತೆ ಯಾರು ಅಂತಾರ ನೆಫ್ ಅಂತ ಹೇಳ್ತೀವಿ ಹಂಗಾದ್ರೆ ಕೆಳಗಿನ ಯಾವ ದೇಶಗಳಲ್ಲಿ ಝೀರೋ ಡಿಗ್ರಿ ರೇಖಾಂಶ ಹಾದು ಹೋಗುವುದಿಲ್ಲ ಅಂತ ಕೇಳಿದರೆ ಯಾವ ದೇಶವು ಜೀರೋ ಡಿಗ್ರಿ ರೇಖಾಂಶ ಹಾದು ಹೋಗುವುದಿಲ್ಲ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಸ್ಪೇನ್ ಆಪ್ಷನ್ ಸಿ ಇಂಗ್ಲೆಂಡ್ ಆಪ್ಷನ್ ಡಿ ಫ್ರಾನ್ಸ್ ಅಂದಾಗ ಯಾವ್ ಸರಿಯಾಗಿರ್ತಕ್ಕಂಥ ಆಯ್ಕೆ ಅಂತಾರ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂತಾರ ಭಾರತ ಸೊ ಭಾರತದ ಮೇಲ್ಗಡೆ ಝೀರೋ ಡಿಗ್ರಿ ರಕ್ಷಾಂಶ ರೇಖಾಂಶ ಸಾರಿ ಜೀರೋ ಡಿಗ್ರಿ ರೇಖಾಂಶ ಹಾದು ಹೋಗಂಗಿಲ್ಲ ಲಂಡನ್ ಮೇಲ್ಗಡೆ ಆಯ್ತಾ ಫ್ರಾನ್ಸ್ ಮೇಲ್ಗಡೆ ಸ್ಪೇನ್ ಮೇಲ್ಗಡೆ ಅಲ್ಜೀರಿಯಾ ಮೇಲ್ಗಡೆ ಮಾಲಿ ಮೇಲ್ಗಡೆ ನೆಕ್ಸ್ಟ್ ಬರ್ಕಿನಿಯಾ ಮೇಲ್ಗಡೆ ಟ್ಯಾಗೋ ಮೇಲ್ಗಡೆ ನೆಕ್ಸ್ಟ್ ಯಾವುದು ಅಂತಂದ್ರೆ ಬಾಣ ಮೇಲ್ಗಡೆ ಸೊ ಇವಳ ಮೇಲ್ಗಡೆ ಎಲ್ಲರ ಮೇಲ್ಗಡೆನ ಹಾದು ಹೋಗುತ್ತೆ ಬಟ್ ಒಂದನ್ನ ಬಿಟ್ಟು ಯಾವ್ದೊಂದು ಭಾರತದ ಮೇಲ್ಗಡೆ ಹಾದು ಹೋಗಂಗಿಲ್ಲ ಓಕೆ ಸೊ ಝೀರೋ ಡಿಗ್ರಿ ರೇಖಾಂಶ ಭಾರತದ ಮೇಲ್ಗಡೆ ಹಾದು ಹೋಗಂಗಿಲ್ಲ ಸೊ ಹಾಗಾದ್ರೆ ಇಲ್ಲಿ ಯಾವ್ದ್ರ ಮೇಲ್ಗಡೆ ಅಂತಂದ್ರೆ ಝೀರೋ ಡಿಗ್ರಿ ರೇಖಾಂಶವು ಎಂಟು ದೇಶಗಳ ಮೂಲಕ ಹಾದು ಹೋಗುತ್ತೆ ಬಾರ್ಕಣ್ ಆಗಿರ್ಬಹುದು ಪಾಸ್ ಬಾರ್ಖಂಡ್ ಆಗಿರ್ಬಹುದು ಪಾಸ್ ಆಗಿರ್ಬೋದು ಸ್ಪೇನ್ ಫ್ರಾನ್ಸ್ ಗಾನ ಅಲ್ಜೀರಿಯಾ ಮಾಲಿ ಇಂಗ್ಲೆಂಡ್ ಮತ್ತು ಟಾಗೋ ಅಂತ ಹೇಳ್ತೀವಿ ಸೊ ಇವ್ರೆಷ್ಟು ಮೇಲ್ಗಡೆ ಹಾದು ಹೋಗುತ್ತೆ ಯಾವುದು ಅಂದ್ರೆ ಜೀರೋ ಡಿಗ್ರಿ ರೇಖಾಂಶ ಭೂಮಿಯ ಸಂಭಾಜಕ ವೃತ್ತದ ಸುತ್ತಳತೆ ಎಷ್ಟು ಅಂತ ಕೇಳಿದರೆ ಭೂಮಿಯ ಸಂಭಾಜಕ ವೃತ್ತದಲ್ಲಿ ಸುತ್ತಳೆ ಧ್ರುವ ಪ್ರದೇಶಗಳು ಬೇರೆ ರೀತಿ ಇರುತ್ತೆ ಸಂಭಾಜಕ ವೃತ್ತದಲ್ಲಿ ಬೇರೆ ರೀತಿ ಇರುತ್ತೆ ಸೊ ಎಷ್ಟು ಅಂತ ಕೇಳಿದಾಗ ಆಪ್ಷನ್ ಎ ನಲ್ವತ್ ಸಾವಿರದ ಎಪ್ಪತ್ತಾರು ಕಿಲೋಮೀಟರ್ ಆಪ್ಷನ್ ಬಿ ಹನ್ನೆರಡು ಸಾವಿರ ಕಿಲೋಮೀಟರ್ ಆಪ್ಷನ್ ಸಿ ಯಾವುದು ಅಂದ್ರೆ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ ಆಪ್ಷನ್ ಡಿ ಯಾವುದು ಅಂದ್ರೆ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಹಾಗಾದ್ರೆ ಯಾವ್ದ್ ಸರಿಯಾಗಿರ್ತಕ್ಕಂಥ ಆಯ್ಕೆ ಅಂದ್ರೆ ಆಪ್ಷನ್ ಎಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ನಲ್ವತ್ ಸಾವಿರದ ಎಪ್ಪತ್ತಾರು ಕಿಲೋಮೀಟರ್ ಸೊ ಹಾಗಾದ್ರೆ ಭೂಮಿಯು ಸಂಭಾಜಕ ವೃತ್ತದ ವ್ಯಾಸ ಎಷ್ಟೈತಿ ಅಂದ್ರೆ ಸಂಭಾಜಕ ವೃತ್ತದ ವ್ಯಾಸ ಎಷ್ಟು ಭೂಮಿಯ ಸಂಭಾಜಕ ವೃತ್ತದ ವ್ಯಾಸ ಎಷ್ಟು ಅಂತಂದ್ರೆ ಇಕ್ವೆಟಾರ್ ಅಂತ ಕೇಳ್ತೀವಿ ಇದ್ರ ವ್ಯಾಸ ಎಷ್ಟೈತಿ ಅಂದ್ರೆ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟರ್ ಗಳಷ್ಟು ವ್ಯಾಸ ಇದೆ ಸೊ ಧ್ರುವೀಯ ಸುತ್ತಳತೆ ಎಷ್ಟು ಅಂತಂದ್ರೆ ನಲ್ವತ್ ಸಾವಿರದ ಎಂಟು ಕಿಲೋಮೀಟರ್ ಅಷ್ಟು ಧ್ರುವೀಯ ಸುತ್ತಳತೆ ಇದೇನ್ ಧ್ರುವ ಪ್ರದೇಶಗಳನ್ನೋ ಸೊ ಧ್ರುವೀಯ ಸುತ್ತಳತೆ ಎಷ್ಟು ಅಂತಂದ್ರ ನಲ್ವತ್ ಸಾವಿರದ ಎಂಟು ಕಿಲೋಮೀಟರ್ ನಷ್ಟು ಧ್ರುವೀಯ ಸುತ್ತಳತೆ ಅದೇ ರೀತಿ ಧ್ರುವೀಯ ವ್ಯಾಸ ಅಂದಾಗ ಎಷ್ಟು ಅಂತರ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ ಅಷ್ಟು ಧ್ರುವೀಯ ವ್ಯಾಸ ಅಂತ ಹೇಳ್ತೀವಿ ಹಾಗಾದ್ರೆ ಸಂಭಾಜಿಕ ವೃತ್ತದ ಸುತ್ತಳತೆ ಎಷ್ಟೈತಿ ಅಂತ ನೋಡಿದಾಗ ನಲ್ವತ್ ಸಾವಿರದ ಎಪ್ಪತ್ತಾರು ಕಿಲೋಮೀಟರ್ ನಷ್ಟಿದೆ ಎಸ್ ಶಿಲಾಗೋಳ ಮತ್ತು ಮಿಶ್ರಗೋಳವನ್ನ ಬೇರ್ಪಡಿಸಕಂತ ರೇಖೆ ಯಾವುದು ಅಂತ ಕೇಳಿದರೆ ಶಿಲಾಗೋಳ ಮತ್ತು ಮಿಶ್ರ ಮಿಶ್ರಗೋಳವನ್ನ ಬೇರ್ಪಡಿಸಕಂತ ರೇಖೆ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಮೆಹರೋಸೋವಿಕ್ ರೇಖೆ ಆಪ್ಷನ್ ಬಿ ಗುಟೆನ್ಬರ್ಗ್ ರೇಖೆ ಆಪ್ಷನ್ ಸಿ ಯಾವುದು ಅಂದ್ರ ಕೊಣಾರಡ ರೇಖೆ ಅಂತ ಕೇಳಿದರೆ ಆಪ್ಷನ್ ಡಿ ಯಾವುದು ಅಂದ್ರೆ ಲೆಹಮಾನ್ ರೇಖೆ ಶಿಲಾಗೋಳ ಮತ್ತು ಮಿಶ್ರಲೋಹಗಳನ್ನ ಮಿಶ್ರಗೋಳಗಳನ್ನ ಬೇರ್ಪಡಿಸತಕ್ಕಂಥದ್ದು ಯಾವುದು ಅಂತಾರ ಮೆಹರೋಜೋಯಿಕ್ ರೇಖೆ ಅಂತ ಹೇಳ್ತೀವಿ ಹೌದಾ ರೋಖೆ ರೇಖೆ ಅಂತಕ್ಕಂಥದ್ದು ಎರಡನ್ನ ಬೇರ್ಪಡಿಸುತ್ತೆ ಮಿಶ್ರಗೋಳ ಮತ್ತು ಕೇಂದ್ರಗೋಳಗಳನ್ನ ಬೇರ್ಪಡಿಸತಕ್ಕಂಥದ್ದು ಯಾವುದು ಅಂತ ಗುಟೆನ್ಬರ್ಗ್ ರೇಖೆ ಹೌದಾ ಸೊ ಈ ರೀತಿ ಅಂತರ ರೇಖೆ ಇರುತ್ತಲ್ಲ ಶಿಲಾ ಗೋಳಕ್ ಬಂದಾಗ ಬಂದಂಗೆ ಈ ರೀತಿ ಏನಾಗ್ತಾವಂತರ ಒಳಗಿನ ಕೇಂದ್ರ ಮತ್ತು ಹೊರಕೇಂದ್ರ ಮಧ್ಯ ಕೇಂದ್ರ ಮತ್ತು ಹೊರಕೇಂದ್ರ ಬೇರ್ಪಡಿಸ್ತಕ್ಕಂಥ ರೇಖೆಗಳು ಅಂತ ಇರ್ತವೆ ಮಿಶ್ರಗೋಳ ಮತ್ತು ಕೇಂದ್ರಗೋಳವನ್ನ ಮಿಶ್ರಗೋಳದಿಂದ ಬೇರ್ಪಡಿಸ್ ಯಾವುದು ಅಂತಂದ್ರ ಅದು ಗುಟೆನ್ಬರ್ಗ್ ರೇಖೆ ಅಂತ ಕರಿತೀವಿ ಸಿಯಾಲ್ ಮತ್ತು ಸೀಮಾ ವಲಯಗಳನ್ನ ರೇಖೆ ಯಾವುದು ಅಂತ ಕೊನಾರ್ಡ್ ಗ್ರಹ ರೇಖೆ ಅಂತ ಕರಿತೀವಿ ಅಂಡ್ ಹೊರಕೇಂದ್ರ ಮತ್ತು ಒಳ ಕೇಂದ್ರವನ್ನ ಬೇರ್ಪಡಿಸ್ ಯಾವುದು ಅಂತ ಲೆಹಮಾನ್ ರೇಖೆ ಅಂತ ಕರಿತೀವಿ ಹೌದಾ ಲೆಹಮಾನ್ ರೇಖೆ ಹಾಗಾದ್ರೆ ಮೆಹರೊಸೋವಿಕ್ ರೇಖೆ ಏನ್ ಮಾಡುತ್ತೆ ಅಂದ್ರೆ ಶಿಲಾಗೋಳ ಮತ್ತು ಮಿಶ್ರಗೋಳವನ್ನು ಬೇರ್ಪಡಿಸ್ ಯಾವುದು ಅಂತಂದ್ರೆ ಈ ಒಂದು ಮೆಹರೊಸೋಯಿಕ್ ರೇಖೆ ಎಸ್ ಯಾವ ವಲಯದಲ್ಲಿ ಉಲ್ಕೆಗಳು ಸುಟ್ಟು ಆಗುತ್ತವೆ ಅಂತ ಕೇಳಿದರ ಉಲ್ಕೆಗಳು ಸುಟ್ಟು ಬೂದಿ ಆಗ್ತವೆ ಯಾವ ಒಂದು ಲೇಯರ್ ಒಳಗಡೆ ಸೊ ಯಾವ ಲೇಯರ್ ಅಟ್ಮಾಸ್ಪರಿಕ್ ಲೇಯರ್ ಅಂತಂದ್ರೆ ಆಪ್ಷನ್ ಎ ಟ್ರೋಪೋಸ್ಪಿಯರ್ ಆಪ್ಷನ್ ಬಿ ಸ್ಟಾಟೋಸ್ಪಿಯರ್ ಆಪ್ಷನ್ ಸಿ ಮೀಸೋಸ್ಪಿಯರ್ ಆಪ್ಷನ್ ಡಿ ಯಾವುದು ಅಂತರ ಅಯಾನೋಸ್ಪಿಯರ್ ಹಾಗಾದ್ರೆ ಆಪ್ಷನ್ ಯಾವುದು ಅಂತ ಮೀಸೋಸ್ಪಿಯರ್ ಅದ ಮೀಸೋಸ್ಪಿಯರ್ ಒಳಗಡೆ ಏನಾಗ್ತವೆ ಅಂತ ಉಲ್ಕೆಗಳು ಎಲ್ಲಾನು ಸುಟ್ಟು ಬೂದಿ ಆಗ್ತವೆ ಸ್ಟಾಟೋಸ್ಪಿಯರ್ ಅಲ್ಲಿ ಓಜೋನ್ ಇದೆ ನಾವು ಇನ್ನ ಡಿಸ್ಕಶನ್ ಮಾಡಿದ್ವಿ ಅವಾಗಲೇನು ಕೂಡ ಹೇಳಿದೆ ಆ ಓಝೋನ್ ಎಲ್ಲಿದೆ ಅಂದ್ರೆ ಸ್ಟಾಟೋಸ್ಪಿಯರ್ ಒಳಗಡೆ ಓಝೋನ್ ಕಂಡು ಬರುತ್ತೆ ಮೋಡ ಗುಡುಗು ಮಿಂಚುಗಳು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಟ್ರೋಪೋಸ್ಪಿಯರ್ ಅಂದ್ರೆ ಮೊದಲೇ ಲೇಯರ್ ಏನಿದೆ ಟ್ರೋಪೋಸ್ಪಿಯರ್ ಒಳಗಡೆ ಮೋಡಗಳಾಗಿರ್ಬೋದು ಮಿಂಚುಗಳು ಗುಡುಗುಗಳು ಕಂಡು ಬರೋದಿಲ್ಲ ಅಂದ್ರ ಈ ಒಂದು ಟ್ರೋಪೋಸ್ಪಿಯರ್ ಒಳಗಡೆ ರೇಡಿಯೋ ಅಲೆಗಳು ಎಲ್ಲಿ ಕಂಡು ಬರ್ತವು ಅಂತ ರೇಡಿಯೋ ಅಲೆಗಳು ಅಯನೋಸ್ಪಿಯರ್ ಒಳಗಡೆ ಕಂಡು ಬರ್ತವೆ ಹಾಗಾದ್ರೆ ಉಲ್ಕೆಗಳು ಮತ್ತು ಇವೆಲ್ಲಾನು ಎಲ್ಲಿ ಬೂದಿ ಆಗ್ತಾವೆ ಅಂತರ ಮೀಸೋಸ್ಪಿಯರ್ ಒಳಗಡೆ ಇನ್ ಲಾಸ್ಟ್ ವನ್ ಯಾವ್ದು ಅಂತರ ಗ್ರೀನ್ಲ್ಯಾಂಡ್ ದ್ವೀಪವು ಯಾವ ಸಾಗರದಲ್ಲಿದೆ ಅಂತ ಕೇಳಿದರೆ ಗ್ರೀನ್ಲ್ಯಾಂಡ್ ದ್ವೀಪವು ಯಾವ ಸಾಗರದಲ್ಲಿ ಇದೆ ಆಪ್ಷನ್ ಎ ಪೆಸಿಫಿಕ್ ಸಾಗರ ಆಪ್ಷನ್ ಬಿ ಹಿಂದೂ ಮಹಾಸಾಗರ ಆಪ್ಷನ್ ಸಿ ಯಾವುದು ಅಂದ್ರೆ ಆರ್ಕೆಟಿಕ್ ಸಾಗರ ಆಪ್ಷನ್ ಡಿ ಯಾವುದು ಅಂದ್ರೆ ಅಟ್ಲಾಂಟಿಕ್ ಸಾಗರ ಅಂತ ಹೇಳ್ತೀವಿ ಹಾಗಾದ್ರೆ ಸ್ಪೆಷಲಿ ಗ್ರೀನ್ಲ್ಯಾಂಡ್ ದ್ವೀಪ್ ಕಂಡು ಎಲ್ಲಿ ಅಂದ್ರೆ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಆರ್ಕಟಿಕ್ ದ್ವೀಪ ಗ್ರೀನ್ಲ್ಯಾಂಡ್ ದ್ವೀಪ ಕಂಡು ಬರೋದು ಎಲ್ಲಿ ಅಂದ್ರೆ ಆರ್ಕಟಿಕ್ ಮಹಾಸಾಗರದ ಒಳಗಡೆ ಅತ್ಯಂತ ಚಿಕ್ಕ ಮತ್ತು ಕಡಿಮೆ ಆಳವಾಗಿರ್ತಕ್ಕಂಥ ಸಾಗರ ಯಾವುದು ಅಂತಂದ್ರೆ ಆರ್ಕಟಿಕ್ ಸಾಗರ ಹೌದಾ ಅತಿ ಚಿಕ್ಕದಾಗಿರೋದು ಮತ್ತು ಅತಿ ಆಳವಾಗಿರೋದು ನಾವು ಹೋಗ್ಲ ನೋಡಿದ್ವಿ ಪೆಸಿಫಿಕ್ ಸಾಗರ ಅಂತ ನೋಡಿದ್ವಿ ಸಾಗರ ಅತಿ ಚಿಕ್ಕ ಮತ್ತು ಕಡಿಮೆ ಆಳವಾಗಿರ್ತಕ್ಕಂಥ ಸಾಗರ ಯಾವುದು ಅಂತಂದ್ರ ಆರ್ಕಟಿಕ್ ಸಾಗರ ಹಿಂದೂ ಮಹಾಸಾಗರದಲ್ಲಿ ಕಂಡು ಬರ್ತಕ್ಕಂಥ ದ್ವೀಪಗಳು ಯಾವ ಯಾವುದು ಅಂದ್ರ ಸೆಷಲ್ಸ್ ಇದೆ ಮಾರಿಷಿಯಸ್ ದ್ವೀಪ ಇದೆ ಮಡಗಾಸ್ಕರ್ ದ್ವೀಪ ಇದೆ ಮಾಲ್ಡೀವ್ಸ್ ಇದೆ ಲಕ್ಷ ದ್ವೀಪ ಇದೆ ಅಂಡಮಾನ್ ಮತ್ತು ನಿಕೋಬರ್ ಇವೆ ಇವಿಷ್ಟು ಅಂದ್ರೆ ಹಿಂದೂ ಮಹಾಸಾಗರದಲ್ಲಿ ಕಂಡು ಬರ್ತಕ್ಕಂಥ ದ್ವೀಪಗಳು ಆದ್ರೆ ನಮಗೇನು ಕ್ವಶನ್ ಇಲ್ಲಿ ಕೇಳಿದಾನೆ ಅಂತಂದ್ರೆ ಗ್ರೀನ್ಲ್ಯಾಂಡ್ ದ್ವೀಪ ಅಂತ ಕೇಳಿದಾರೆ ಹಾಗಾದ್ರೆ ಯಾವ ಒಂದು ಸಮುದ್ರದಲ್ಲಿ ಕಣ್ ಸಾಗರದಲ್ಲಿ ಕಂಡು ಬರುತ್ತೆ ಅಂತ ಆರ್ಕಟಿಕ್ ಸಾಗರ ಅತಿ ಚಿಕ್ಕ ದ್ವೀಪ ಅದ್ರ ಜೊತೆಗೆ ಅತಿ ಕಡಿಮೆ ಆಳವಾಗಿ ಆಳದ ಸಮುದ್ರ ಸಾಗರವನ್ನು ಯಾವುದು ಅಂತಂದ್ರೆ ಈ ಒಂದು ಆರ್ಕಟಿಕ್ ಸಾಗರ ಸೊ ಇವಿಷ್ಟು ಫಿಫ್ಟಿ ಕ್ವಶನ್ಸ್ ಏನಾಗಿದೆ ಅಂದ್ರೆ ಫಿಸಿಕಲ್ ಜಿಯೋಗ್ರಫಿ ಮೇಲ್ಗಡೆ ಆಗಿರ್ತಕ್ಕಂಥವು ಸೊ ಇದಕ್ಕಿಂತ ಮುಂಚೆ ಫಸ್ಟ್ ಪಾರ್ಟ್ ಒಳಗೆ ಟ್ವೆಂಟಿ ಕ್ವಶನ್ ಸುಮಾರು ಟ್ವೆಂಟಿ ಕ್ವಶನ್ ಡಿಸ್ಕಶನ್ ಮಾಡಿದ್ವಿ ಇದು ಪಾರ್ಟ್ ಟೂ ಇದೆ ಫಿಸಿಕಲ್ ಜೋಗ್ರಫಿ ಮೇಲ್ಗಡೆ ಸೊ ಮ್ಯಾಕ್ಸಿಮಮ್ ಕ್ವಶನ್ ಗಳನ್ನ ನಾವು ಕವರ್ ಮಾಡಿದ್ವಿ ಸೊ ಫಿಸಿಕಲ್ ಜೋಗ್ರಫಿ ರಿಲೇಟೆಡ್ ಆಗಿ ಅಂಡ್ ಇದ್ರ ಜೊತೆ ಕೆಲವೊಂದು ವರ್ಲ್ಡ್ ಜೋಗ್ರಫಿ ರಿಲೇಟೆಡ್ ಆಗಿ ಕೂಡ ಸಾಗರಗಳ ಮೇಲ್ಗಡೆ ಭೂಕಂಪಗಳ ಮೇಲ್ಗಡೆ ಸೊ ವರ್ಲ್ಡ್ ಜೋಗ್ರಫಿ ಕೂಡ ಟಚ್ ಕೊಟ್ಕೊಂಡು ಸ್ಟಾರ್ಟ್ ಇದು ಸೊ ಪಾರ್ಟ್ ಒನ್ ಯಾರು ನೋಡಿಲ್ಲ ಪಾರ್ಟ್ ಒನ್ ನೋಡಿ ಅಂಡ್ ಇದು ಪಾರ್ಟ್ ಟು ಈ ಕ್ಲಾಸ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು